ವರ್ಗೂ ಮನುಷ್ಯ ಇರ್ತಾನೋ ಅಲ್ಲಿವರೆಗೂ ಪಾತಕ ಲೋಕ ಇದ್ದೇ ಇರ್ತದೆ ಪಾತಕ ಲೋಕದಲ್ಲಿ ಗೇಮ್ ಮಾಸ್ಟರ್ಗಳು ಚೇಂಜ್ ಆಗ್ತಾರೆ ಕರೆಕ್ಟ್ ಗೇಮ್ಸ್ ಆಗೇ ಇರ್ತವೆ ಬಂದವನು ಆಟ ಆಡೋಕೆ ಪ್ರಾರಂಭ ಮಾಡ್ತಾನೆ ಈ ಥರ ನಮ್ಮ ಹುಡುಗಿ ನೆನ್ನೆ ಓದವಳವಳು ಈ ಥರ ಫ್ರೆಂಡ್ಸಿಗೆ ಮನೆಗೆ ಹೋಗ್ತಾ ಇದ್ದೀನಿ ನಾನು ತರ್ಟಿ ಫಸ್ಟ್ಗೆ ಬಂದುಬಿಡ್ತೀನಿ ಬೆಳಗ್ಗೆನೆ ಬೇಗನೆ ಬರ್ತೀನಿ ಇಲ್ಲಾಂದರೆ ಮುಗಿದರೆ ಬೇಗನೆ ನಾನು ಇಲ್ಲಿ ಡ್ರಾಪ್ ತೊಗೊಬಿಡ್ತೀನಿ ಅಂತೇಳ್ಬಿಟ್ಟು ಕೇಳ್ಕೊಂಡು ಅವಳು ಎಣ ಹೆಣ ಸತ್ತೋಗ್ಬಿಟ್ಟವನ ಅಂದರೆ ಅವ್ನ ಮುಖ ತೊಳೆದು ನೀಟಾಗೆ ಏನೇನೆಲ್ಲ ಕ್ಲೀನ್ ಮಾಡಿ ಅವನು ಅವನ ಆ್ಯಕ್ಚುಯಲ್ ರೂಪ ಬರೆಸಿ ಫೋಟೋ ತೆಗಿಬೇಕು ಹಂಗೆ ಹೇಗೆ ಹಿಂಗೆ ಬಿದೋಗ್ಬಿಟ್ಟು ಮಣ್ಣೆಲ್ಲ ಮುಚ್ಕೊಂಡು ಇರುವೆಗಳು ಓಡಾಡ್ತಾ ಇದ್ದಾಗ ತೆಗೆದುಬಿಟ್ರೆ ಅವನೊಬ್ಬ ನಾಮರ್ಧ ಪೊಲೀಸ್ ಅಂತ ಕರಿತೀವಿ ನಾವು ಟೇಬಲ್ ಮೇಲೆ ಇಟ್ಟ ತಕ್ಷಣವೇ ಗೊತ್ತಾಗು ನಮ್ಮ ಸಾರ್ ಇರೋದು ಸುವರ್ಣಂದು ಸರ್ ವ್ಯಾನಿಟಿ ಬ್ಯಾಗು ತಂದಿಟ್ಟ ಅವನಲ್ಲಿ ತಂದಿಟ್ಟ ಅದ್ರ ಮೇಲೆ ನಾನು ಆ ಕಡೆಯಿಂದ ನಾನು ಗಾಡಿ ಓಡಿಸ್ಕೊಂಡೆ ಕೈಲಿ ಓಡ್ಸೋಕ್ಕಾಗದೆ ಹೋಗ್ಬಿಡ್ತು ಹಾಂ ಮನುಷ್ಯ ಬರೀ ಅಳುವುದೇ ಆಗ್ಬಿಡ್ತಾ ಮನುಷ್ಯ ಯಾಕೆ ಹಿಂಗ ಆಗ್ಬಿಟ್ಟೈತೆ ಯಾಕೆ ಈ ತರ ಆಯ್ತು ಅವಳಿಗೆ ಏನ್ಬಿಟ್ಟು ಅಂತ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಆಫೀಸರ್ ನಿಮಗೆಲ್ಲ ಸ್ವಾಗತ ನಾನು ಶಕ್ಕಿ ಇವತ್ತು ಅಂದರೆ ಮೂವತ್ತೊಂದನೇ ಡಿಸೆಂಬರ್ಗೆ ನಾವು ಉಮೇಶ್ ಸರ್ ಜೊತೆಗೆ ಮಾಡ್ತಿರುವಂಥ ಎರಡನೇ ಕಾರ್ಯಕ್ರಮ ಇದು ಯಾಕೆಂದರೆ ಇವತ್ತೇ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಹೊಸ ವರ್ಷವನ್ನು ಈ ವಿಡಿಯೋ ನೋಡಿದ್ರೆ ಆಚರಣೆ ಮಾಡಬೇಡಿ ಅಂತ ಒಂದು ವಿಡಿಯೋ ಮಾಡಿದ್ದೀವಿ ಅದನ್ನು ದಯವಿಟ್ಟು ನೋಡಿ ಇದು ಎರಡನೇ ವಿಡಿಯೋ ಇವತ್ತಿನ ಕಥೆ ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿಚಾರ ಮತ್ತೊಂದು ಸಲ ಹೇಳಬೇಕು ಈ ಪುಸ್ತಕಕ್ಕೆ ಅಂದರೆ ಎಸ್ ಕೆ ಉಮೇಶ್ ಸರ್ ಬದಿರುವಂಥ ಬೆಂಗಳೂರು ಅಂಡರ್ ವರ್ಲ್ಡ್ ಅಕ್ಕಿ ಕಾಳು ಈ ಪುಸ್ತಕಕ್ಕೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ನೀವು ಕೊಟ್ಟಿದ್ದೀರಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸೊ ಹೀಗಾಗಿ ನಿಮ್ಮೆಲ್ರಿಗೂ ಮೊದಲನೇದಾಗಿ ಧನ್ಯವಾದಗಳು ಎರಡನೇದಾಗಿ ಒಮ್ಮರಿಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಒಂಥರ ಇದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್ ಯಾಕೆ ಅಂತಂದರೆ ಅಂದರೆ ಪೊಲೀಸ್ ಅಧಿಕಾರಿಗಳು ಸಮಗ್ರವಾಗಿ ಬರೆದಿರ್ತಕ್ಕಂಥದ್ದು ಇರಲಿಲ್ಲ ಯಾರೇ ಪೊಲೀಸ್ ಅಧಿಕಾರಿಗಳು ಬೆಂಗಳೂರು ವರ್ಲ್ಡ್ ವರ್ಕ್ ಬಗ್ಗೆ ಬರೆದಿರ್ತಕ್ಕಂಥದ್ದು ಬೇರೆ ಬೇರೆ ಬಿಟ್ ಆ್ಯಂಡ್ ಪೀಸಸ್ನ ಬರೆದಿದ್ದಾರೆ ಅದರ ಕಥೆಗಳು ಮತ್ತು ಅದ್ರ ಮಧ್ಯದಲ್ಲಿ ಬಂದು ಬಂದು ಹೋಗ್ಬಿಟ್ಟಿದೆ ಪ್ರಾರಂಭದಿಂದ ಹಿಡಿದು ಹೇಗೆ ಶುರುವಾಯಿತು ಕಲ್ಲಂಗಡಿ ಚಂದ್ರನಿಂದ ಹಿಡಿದು ಕೊನೆಯವರೆಗೂ ಸಾವಿರದ ಒಂಬೈನೂರ ಏ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಟೂವರೆಗೂ ಹೇಗೆ ಅದು ಬಂತದು ಬಂತದ್ದು ಹೇಗೆ ಎಲ್ಲ ಅವರು ಜೀವನಗಳನ್ನ ಕಳ್ಕೊಂಡು ಅವ್ರ ಯಾತ್ರೆಗಳನ್ನ ಮುಗಿಸ್ಕೊಂಡು ಜೀವನದಲ್ಲಿ ಅರ್ಧಂಬರ್ಧದಲ್ಲಿ ಹೊಟ್ಟೋಗ್ಬಿಟ್ರು ಅದಕ್ಕೆ ಕಾರಣ ಏನು ಅದರಿಂದ ಅದು ಪೂರ್ವವಾದಂಥ ಅಂಶ ಏನು ಆಮೇಲೆ ಸಮಾಜ ಅದನ್ನು ಯಾಕೆ ಸ್ವೀಕಾರ ಮಾಡ್ತು ಹಾಗೆ ರಿಜೆಕ್ಟ್ ಮಾಡ್ತು ಅಂಥವ್ರ ಜೀವನ ಎಲ್ಲನೂ ಅನ್ನುವಂಥದ್ದನ್ನ ಬರೀದಕ್ಕೆ ನಾನು ಇದ್ರ ಪ್ರಯತ್ನ ಪಟ್ಟಿರೋದಕ್ಕೆ ನನ್ನ ಲೆಕ್ಕದಲ್ಲಿ ಇಷ್ಟೊಂದು ನನ್ನ ಈ ಬೆಂಗಳೂರು ಅಂಡರ್ವರ್ಲ್ಡ್ ಪುಸ್ತಕನ ಪ್ರಪಂಚಾದ್ಯಂತ ಸರ್ ನನಗೆ ತುಂಬ ಜನ ಸಾರ್ ನಾವು ತೊಗೊಂಡ್ವಿ ಸರ್ ಇಲ್ಲಿಂದ ಹೋಗ್ಬೇಕಾದಾಗ ಫ್ಲೈಟೆಲ್ಲ ಓದಿ ಮುಗಿಸ್ಬಿಟ್ಟೆ ಸರ್ ನಾನು ಹಾಂ ನಾನು ಇಲ್ಲಿಂದ ತೊಗೊಂಡೆ ಸರ್ ಅಲ್ಲಿಗೆ ಆಸ್ಟ್ರೇಲಿಯಾಗೆ ಹೋಗುವ ಶೋದಕ್ಕೆ ಮುಗಿಸ್ತೆ ಯು ಕೆ ಹೋಗೋ ಮುಗಿಸ್ದೆ ತುಂಬ ಜನ ನನಗೆ ತಗೊಂಡು ನಾನು ಓದ್ಕೊಂಡು ಹೋದೆ ಸರ್ ನಮ್ಗೆ ಗೊತ್ತೇ ಇರಲಿಲ್ಲ ಸರ್ ಬೆಂಗ್ಳೂರು ಅಂಡರ್ವಲ್ಡು ಈ ಥರ ಇದೆ ಏನೋ ಅಂದ್ಕೊಬಿಟ್ಟಿದ್ವಿ ಸರ್ ನಾವು ನಾವು ಅಂದ್ಕೊಂಡಿದ್ದೆ ಬೇರೆ ಸರ್ ಹಾಗೆ ಹೀಗೆ ಅಂತ ಏನಿಲ್ಲ ಅದು ಅದು ಇದ್ದೇ ಇರ್ತದೆ ನಿರಂತರವಾಗಿರ್ತದೆ ಯಾವ ಕಾರಣಕ್ಕೂ ಅದು ಹೋಗಲ್ಲ ಅಂಡರ್ವರ್ಲ್ಡ್ ಎಲ್ಲಿವರೆಗೂ ಮನುಷ್ಯ ಇರ್ತಾನೋ ಅಲ್ಲಿವರೆಗೂ ಪಾತಕ ಲೋಕ ಇದ್ದೇ ಇರ್ತದೆ ಆ ಪಾತಕ ಲೋಕದಲ್ಲಿ ಗೇಮ್ ಮಾಸ್ಟರ್ಗಳು ಚೇಂಜ್ ಆಗ್ತಾರೆ ಗೇಮ್ಸ್ ಆಗೇ ಇರ್ತವೆ ಬಂದವನು ಆಟ ಆಡೋಕ್ಕೆ ಪ್ರಾರಂಭ ಮಾಡ್ತಾನೆ ಒಳಗಡೆ ನಮ್ಮವ್ರು ಹೇಗೆ ಆ ಗೇಮ ಆಡ್ತಾಯಿರ್ತಕ್ಕಂಥವ್ರಿಗೆ ಗೋಲ್ ಕೀಪರ್ ಕೆಲಸ ಯಾರು ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಇದನ್ನ ಮಾಡಬೇಕಲ್ಲ ಅದನ್ನ ಅದನ್ನೇ ಹೇಗೆ ಮಾಡ್ತಾರೆ ಅನ್ನುವಂಥದ್ದು ಕಾಲ ಕಾಲಕ್ಕೆ ಹೋಗ್ತಾಯಿರ್ತದೆ ಅದಕ್ಕೆ ತಕ್ಕಂತೆ ಕಾನೂನುಗಳು ಸಹ ಬದಲಾವಣೆಗಳಾಗ್ತವೆ ಈಗ ಮೊದಲು ಮಾಡಿದಂಥ ಒಂದು ಒಂದು ಫ್ರೇಮು ಪೊಲೀಸಿಂಗ್ ದ ಮಾಡಿದಾಗ ನಾವು ಈ ಇರಲಿಲ್ಲ ನಾವು ಆವಾಗ ಒಂಥರ ಪೊಲೀಸಿಂಗ್ ಅಂತ ಅಂದರೆ ಹೊಡೆದು ಕಾಲಕ್ಕೆ ಮುರಿದ್ಬಿಟ್ಟು ಮನೆ ಕಳಿಸ್ಬಿಡ್ಬೋದು ಆ ಕಡೆ ಎರಡು ಮುರಿದು ಹಾಕಿದ್ದೀನಿ ನೆಕ್ಸ್ಟ್ ಕಾಲು ಮುರಿದಾಕ್ತೀನಿ ಕಾಲ ಕಾಲಕ್ಕೆ ಕೋರ್ಟ್ಗಳು ಬದ್ ಇದಾದೋ ಆಮೇಲೆ ಹ್ಯೂಮನ್ ರೈಟ್ಸ್ಗಳಂತೆ ಆಮೇಲೆ ಬೇರೆ ಬೇರೆ ಅಂಗ ಇದಕ್ಕೆ ನಮ್ಮ ತನಿಖಾ ಸಂಸ್ಥೆಗಳು ನಮ್ಮ ವಿರುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ದು ಕೋರ್ಟ್ಗಳು ಮಾನಿಟ್ರ್ ಮಾಡೋಕ್ಕೆ ಶುರು ಮಾಡ್ದು ಆಮೇಲೆ ಮತ್ತೆ ಡಿಸ್ಟೆಕ್ಟ್ ಕಂಪ್ಲೇಂಟ್ ಅಥಾರಿಟಿಗಳು ನಮ್ಮ ಮೇಲೆ ಕೇಸಸ್ಗಳಾಗ್ತಕ್ಕಂಥದ್ದು ಬಂದವು ಅದು ಆದಮೇಲೆ ಫೈನಲಾಗಿ ಈಗ ಕಿಟಕಿ ಬಾಗಿಲು ಕಿಂಡಿ ಬಾತ್ರೂಮ್ ಗೀತ್ರೂಮ್ಗೆಲ್ಲ ಈಗ ಪೊಲೀಸ್ ಸ್ಟೇಷನಲ್ಲಿ ಸಿ ಸಿ ಟಿ ವಿ ಕ್ಯಾಮ್ರಾ ಬಂದುಬಿಟ್ಟಿದ್ದಾವೆ ಹಾಂ ಒಳಗಡೆ ಕರ್ಕೊಂಡೋದ್ರೆ ಅವ್ನು ನೀಟಾಗಿ ಕೂರಿಸ್ಬಿಟ್ಟು ಅಡಿಗಾಸಲ್ಲಿ ಅವನಿಗೆ ಇದನ್ನ ತ ಟಿಫನ್ ತಂದು ಕೊಟ್ಬಿಟ್ಟು ತಿಂದ್ಬಿಟ್ಟು ಹೇಳಪ್ಪ ಪರಮಾತ್ಮ ಹೆಂಗೆ ಮಾಡಿದೆ ಮರಡನ ಅಂದರೆ ನಿನಗೇನು ತಲಗಿಲ್ಲ ಕೆಟ್ಟಿದೆ ನಾನು ಮಾಡಲಿಲ್ಲ ಹೋಗ್ತೀನಿ ಅಂತೇಳಿದ್ರೆ ಕಳಿಸ್ಬಿಡ್ಬೇಕು ಇನ್ನೇನು ಮಾಡೋಕ್ಕಾಗುತ್ತೆ ಆ್ಯಸ್ ಎಮ್ ಎ ಪೊಲೀಸ್ ಆಫೀಸರು ನನಗೇನೇನು ಪ್ರಪಂಚ ನನಗೇನು ಬೇರೆ ಥರ ಇಂಟ್ರಾಗೇಷನ್ ಕಲಿಸ್ಕೊಟ್ಬಿಟ್ಟಿದ್ಯಾ ಏಮ್ ಐ ಆಮ್ ನಾಟ್ ಎ ಸಪ್ರೇಟ್ ಫ್ರಮ್ ಎನಿಬಡಿ ಎಲ್ಸ್ ನನಗೊಂದು ಸ್ವಲ್ಪ ಅವನನ್ನು ಹೆಂಗೆ ಬಾಯಿ ಬಿಡಿಸುವಂಥ ಶಕ್ತಿ ಏನಾದರೂ ಅಕಸ್ಮಾತ್ ಬೆಳೆಸ್ಕೊಂಡಿದ್ರೆ ಅವನು ವೈಯಕ್ತಿಕವಾಗಿ ಬೆಳೆಸ್ಕೊಂಡಿದ್ರೆ ಅವನ ಸೈಕಾಲಜಿಕಲ್ ಬ್ಯಾರಿಯರ್ನ ಹೆಂಗೆ ಬ್ರೇಕ್ ಮಾಡಿ ಅವನಲ್ಲಿರೋ ವಿಚಾರ ತಿಳ್ಕೊಬೇಕು ನಾವು ಏನೋ ಅವ್ನು ಅರ್ಟ್ ಮಾಡಿದೆ ಏನೂ ಮಾಡಿದೆ ಏನು ಅಂತದ್ದು ಏನಾರು ತಿಳ್ಕೊಂಡಿದ್ದೆ ಸಕ್ಸಸ್ ಆಗ್ತಾನೆ ಇಲ್ಲ ಅಂತಂದರೆ ಕಷ್ಟ ಕೇಸಸ್ಗಳಾಗೆ ಹೊಟ್ಟೋಗ್ತವೆ ಸುಮ್ಮನೆ ಬಂದರ್ದ ಬಂದ ಪುಟ್ಟ ಓದ ಪುಟ್ಟ ಅಂತ ಹೊಟ್ಟೋಗ್ಬಿಡ್ತಾರೆ ಆಮೇಲೆ ಯಾರಿಗೂ ಸಹ ಭಯ ಇಲ್ಲ ಭಯ ಇರಬೇಕಲ್ಲ ಭಯ ಅಂಥದ್ದು ಇರಬೇಕಲ್ಲ ಭಯ ಹೆಂಗ್ ಹುಟ್ಟಿಸ್ತೀರಿ ನೀವು ಹಿಡಿದ್ಬಿಟ್ಟು ಜೈಲಿಗೆ ಕಳಿಸ್ಬಿಡೋದು ಭಯನಾ ಖಂಡಿತವಾಗೂ ಇಲ್ಲ ಫಸ್ಟ್ ನಮ್ಮನ್ನು ಜೈಲಿಗೆ ಕಳಿಸ್ಬಿಡಿ ಸಾರ್ ಅಂತಾರೆ ಅವರು ಅಲ್ಲಿ ಹೋದರೆ ಸೇಫ್ ಅವರು ಹಾಂ ನೆಮ್ಮದಿಯಾಗಿ ಬಂದು ಪೊಲೀಸ್ ಸ್ಟೇಷನ್ ಇಂದ ಎಷ್ಟು ನಿಮಿಷಕ್ಕೆ ಬೇಗ ಹೋಗ್ಬಿಡ್ತಾರೆ ಅದಕ್ಕೆ ಪೊಲೀಸ್ ಕಸ್ಟಡಿ ಕೊಡಲೇಬೇಡಿ ಅಂತಾರೆ ಎಲ್ಲರೂ ಇದ್ರೆ ಅವರು ಕಾಟ ಕೊಟ್ಬಿಡ್ತಾರೆ ಏನೋ ಒಂದು ಮಾಡ್ಬಿಡ್ತಾರೆ ಅವ್ರಿಗೆ ಏನ್ಬಿಟ್ಟು ಕಸ್ಟಡಿಗೆ ಕೊಡಬೇಡಿ ಅಂತ ಹೇಳ್ತಾರಲ್ಲ ಕೋರ್ಟ್ಗಳಲ್ಲಿ ಹಾಗಿದ್ದಾಗ ಪೊಲೀಸ್ ಕಸ್ಟಡಿನಲ್ಲಿ ಇದ್ದಾಗಲೇ ಅವನಿಗೆ ಏನಾದರೂ ಒಂದು ಭಯ ಅನ್ನುವಂಥದ್ದು ಯಾರು ಇರ್ತಾನೆ ಒಬ್ಬ ಆರೋಪಿ ಇರ್ತಾನೆ ಅಪರಾಧ ಮಾಡಿರ್ತಕ್ಕಂಥ ಇರ್ತಾನೆ ಅದನ್ನು ಆ ಕಾರಣಕ್ಕೋಸ್ಕರನೇ ಅವನಿಗೆ ಭಯ ಕೊಡುವಂಥದ್ದು ಬೇಕಲ್ಲ ಮುಂದೆ ಹಿಂಗೆ ಮಾಡಿದ್ರೆ ನಿನಗೆ ಐತೆ ಮಾರಿಯಬ್ಬ ಅನ್ನುವಂಥದ್ದು ಎಸ್ 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 ಅದು ಹೊಟ್ಟೋಗ್ಬಿಟ್ರೆ ನಿಮಗೆ ಆಯಿತು ನೀವು ಹೋಗಿ ಕೋರ್ಟ್ಗೆ ಹೋಗಿ ಎಲ್ಲ ಮಾಡ್ಕೊಳ್ಳಿ ನೀವೆಲ್ಲ ಅಲ್ಲಿ ನಡೆದೋಯ್ತದೆ ನಾನು ನಮ್ಮದೇನು ಆಯಿತು ನಾವು ಒಂಥರ ರೆವಿನ್ಯೂ ಪೊಲೀಸ್ ಥರ ಆಯಿತು ಬರ ಹೇಳಳೆ ಕರ್ಕೊಂಡು ನಡಿಯಪ್ಪ ಎಲ್ಲಿ ಬೈ ಮರ ಆಯ್ತು ಸರ್ ಅಲ್ಲಿ ನಾಲ್ಕು ಜನ ಸೇರ್ಕೊಂಡು ಹೊಡೆದಿದ್ದೀವಿ ಆಯಿತು ಯಾರು ಹೇಳ್ತಾರೆ ಮಾಡ್ತಾರೆ ಆಯಿತು ಮಾಡಿಬಿಟ್ಟು ಕಳಿಸ್ಬಿಡ್ತೀವಿ ಬಟ್ ಅದು ನಾಳೆ ದಿವಸ ಎಲ್ಲ ಆಗ್ತದೆ ಕನ್ವಿಕ್ಷನ್ ನಿಂತ್ಕೊಂಡು ಎಲ್ಲ ಹೇಳ್ತಾರೆ ಏನಾಗ್ತದೆ ಎಲ್ಲ ಒಂದು ಪಾಯಿಂಟ್ ಒನ್ ಪಾಯಿಂಟ್ ಒನ್ ಪರ್ಸೆಂಟು ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟು ಎಲ್ಲಿ ಮಾಡಿದ್ದಾರೆ ಪೊಲೀಸ್ ಅವೆಲ್ಲ ಸುಳ್ಳು ಕೇಸ್ ಪೊಲೀಸರು ಅಂತಾರೆ ಎಲ್ಲ ಸುಳ್ಳೇ ರೀ ಇಲ್ಲಾಂದ್ರೆ ಕೋರ್ಟಲ್ಲಿ ತೀರ್ಮಾನ ಆಗ್ತಿರ್ಲಿಲ್ಲವೇನು ರೀ ಅಂತಾರೆ ಹೋಗಿ ನಾವೇನು ನೀರು ಬಾವಿ ಬಾವಿಗಳ್ಬೇಕಾ ಹೋಗ್ಬಿಟ್ಟು ನಾವೇನು ಮಾಡ್ಬೇಕು ಹೇಳಿ ನೀವು ತೋ ತೋರಿಸಿ ನಿಮ್ಮದು ಅವು ನಿಜ ಕೇಸ್ ಮಾಡಿದ್ರೆ ನಿಮ್ಗೆ ಸಜಾ ಆಗ್ತವೆ ಅಂತಾರೆ ಕೂತ್ಕೊಬಿ ಡಮ ಡಮ ಅಂತ ಹಿಂಗೆ 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 ಟಿ ವಿ ಮುಂದೆ ಮುಂದೆ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ಅಲ್ಲಿ ಮರ್ಡ್ರೂ ಆಗಿರೋದಿಲ್ಲ ಅವ್ರ ಮನೆಯವರು ಹುಡುಗನೋ ಹುಡುಗಿನೋ ಕಳ್ಕೊಂಡಿರೋದಿಲ್ಲ ಏನೂ ಆಗಿರೋದಿಲ್ಲ ಅವ್ರ ಅವರ ಇದರಲ್ಲಿ ಪ್ರಕಾರ ಅವ್ರ ಪ್ರಕಾರ ಎಸ್ ಎಲ್ಲೋ ಆಕಾಶದಲ್ಲಿ ಇವರು ಬೂತ್ಗಳು ಬಂದು ಮರ್ಡ್ರ್ ಮಾಡಿಬಿಟ್ಟು ಹೋಗ್ತಿರ್ತವೆ ಅಂಥ ಮನಸ್ಥಿತಿ ಖಂಡಿತವಾಗ್ಲೂ ಹೋದರೆ ಸಮಾಜದಲ್ಲಿ ಅವ್ಯವಸ್ಥೆ ಅಸಿಸ್ತು ಮೂಡ್ಬಿಡುತ್ತೆ ಕಾಂಪ್ರಮೈಸ್ ಮಾಡ್ಕೋಬಾರ್ದು ನಾವು ಅವನು ಮಾಡಿದನೇನ ಜೊತೆ ನಾವು ಒಬ್ಬ ಮನುಷ್ಯನ ಕೊಂದಾಕೋವನೇನು ಅಂತ ಅವನ ಮನಸ್ಥಿತಿ ಇರ್ತಕ್ಕಂಥವ್ನ ಬಗ್ಗೆ ಭಾಳ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಅವನನ್ನ ಭಾಳ ಸಪ್ರೇಟಾಗಿ ಡೀಲ್ ಮಾಡಬೇಕು ಆ ಮನುಷ್ಯನಿಗೆ ಹಾಂ ಏನೋ ಸಡನ್ ಪ್ರೊವೊಕೇಷನೋ ದಟ್ ಈಸ್ ಅ ಡಿಫ್ರೆಂಟ್ ಇಶ್ಯೂ ಅಣ್ಣ ತಮ್ಮಂದಿರ ಜಗಳನ್ನ ಅದು ಬೇರೆ ವಿಚಾರ ಆಸ್ತಿ ಪಾಸ್ತಿಗಾಗುವಂಥದ್ದು ಅದಕ್ಕೇನು ಮಾಡೋಕ್ಕಾಗೋದಿಲ್ಲ ಬಟ್ ಪ್ರೊಫೆಷನಲಿ ಮಾಡ್ತಾನೆ ನೋಡಿ ಹಣಕ್ಕೆ ಕೆತ್ಕೊಂಡೋಗಿ ಕೊಂದಾಗ್ತಕ್ಕಂಥದ್ದು ಹಣ ಈಸ್ಕೊಂಡು ಬಂದು ಅವ್ನಿಗೆ ಸಂಬಂಧ ಇಲ್ದವನು ಬಂದು ಕೊಂದು ಕೊಲ್ಲುವಂಥದ್ದು ಈ ಥರನ ಎಂದೂ ನಾವು ಆ ಫ್ರೇಮಲ್ಲಿ ತೊಗೊಬರಬಾರ್ದು ಎಸ್ ಎಸ್ ಎಲ್ಲೋ ಅಮಾಯಕರು ಹೋಗ್ತಾ ಇರಬೇಕಂತ ಸಮಯದಲ್ಲಿ ಅವ್ನು ಏನೋ ಬೆಳೆ ಬೇಯಿಸ್ಕೊಳಕೋ ಅವ್ನು ಯಾವುದೋ ಎಲ್ಲೋ ಸ್ವರ್ಗ ಸಿಗ್ತದೆ ಅಲ್ಲೆಲ್ಲೋ ಒಂದು ನೂರು ಸಾವಿರ ಜನ ಹೆಣ್ಮಕ್ಳು ಮೇಲೆ ಸ್ವರ್ಗದಲ್ಲಿ ಸಿಗ್ತಾರೆ ಅಂದ್ಬಿಟ್ಟು ತೊಗೊ ಬಂದ್ಬಿಟ್ಟು ಒಂದು ಬಾಂಬ್ ಇಟ್ಬಿಟ್ಟು ಅಮಾಯಕರನ್ನ ಒಂದು ಇಪ್ಪತ್ತು ಮೂವತ್ತು ಜನ ಸಾಯಿಸ್ಬಿಡೋದು ಇದೆಲ್ಲ ದೂರ್ತ ಬುದ್ಧಿ ಇರ್ತದಲ್ಲ ಇಂಥಕೆಲ್ಲ ನಾವು ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೋಬಾರ್ದು ಸೊಷ್ಯತ್ವ ಇಂಪಾರ್ಟೆಂಟು ಅದಕ್ಕಿಂತ ಬೇರೆ ಯಾವುದೂ ಇಲ್ಲ ಸೊ ಈ ಥರದಲ್ಲ ಪೋಲೀಸಿಂಗ್ ಮಾಡಿ ಅದ್ರ ಬಗ್ಗೆಯೂ ಬರೆದಿದ್ದಾರೆ ಪುಸ್ತಕ ಜೊತೆಗೆ ಅಂಡರ್ವರ್ಲ್ಡ್ ಬಗ್ಗೆ ಅವರವ್ರ ಅನುಭವದ ಬರೆದಿರೋದು ಈಗಲೂ ಇದೆ ಸರ್ ಕೂಡ ತಮ್ಮ ಅನುಭವದ ಬಗ್ಗೆ ಬರೆದಿದ್ದಾರೆ ಐ ವಿಟ್ನೆಸ್ ಪಾರ್ಟ್ ಒನ್ ಪಾರ್ಟ್ ಟೂನಲ್ಲಿ ಅವರು ನೋಡಿರೋದೆಲ್ಲ ಬರೆದಿದ್ದಾರೆ ಆದರೆ ಅಂಡರ್ವರ್ಲ್ಡ್ನ ಜೆನೆಸಿಸ್ ಅಂದರೆ ಅದರ ಮೂಲ ಎಲ್ಲಿಂದ ಶುರುವಾಯಿತು ಬೆಂಗಳೂರಿನ ಚರಿತ್ರೆಯನ್ನು ಕೂಡ ಆಗುತ್ತೆ ಅದು ಚರಿತ್ರೆ ಕೂಡ ಆಗುತ್ತೆ ಅದನ್ನು ಬರೆದಿರುವಂಥದ್ದು ಹೀಗಾಗಿ ಇದು ತುಂಬ ಚೆನ್ನಾಗಿ ಚೆನ್ನಾಗಿ ಬೆಂಗಳೂರು ಅಂಡರ್ ವರ್ಲ್ಡ್ ಬುಕ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಇದರದ್ದೆಲ್ಲ ಲಿಂಕ್ ಸಿಗುತ್ತೆ ನಿಮ್ಗೆ ಹೌದು ದೋಸ್ ಹೂ ವಾಂಟ್ಸ್ ಟು ಬೈ ಪ್ಲೀಸ್ ಬೈ ಆ್ಯಂಡ್ ನೀವು ಇದನ್ನು ತೊಗೊಂಡ್ಮೇಲೆ ಒಂದು ಫೋಟೋ ಕಳಿಸ್ತೀನಿ ಅದ್ರ ಜೊತೆಗೆ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಖಂಡಿತ ಬ್ಲಡ್ ವಾ ವಾರಂಟ್ ಹಾಕಿದ್ದು ಅದೇ ಥರ ಇದು ಇದ್ರ ಫೋಟೋ ಕೂಡ ಏನಪ್ಪ ಕೂತ್ಕೊಂಡು ಏನು ಒಂಥರ ಇವರು ಗೀತಾ ಓದಂಗೆ ಓದಿ ಗೀತ್ ಥರ ಓದಿ ಓದಿ ತಗೊಂಡು ತಗೊಂಡು ಅಂತ ಹೇಳ್ತಾ ಇದ್ದಾರಲ್ಲಪ್ಪ ಅಂತ ನೀವು ದಯಮಾಡಿ ಆಸಕ್ತರು ಆಸಕ್ತಿರು ಇದನ್ನ ಓದ್ತಕ್ಕಂಥವ್ರು ತಿಳ್ಕೊಬೇಕು ಅನ್ನುವಂಥ ಆಸಕ್ತರು ತುಂಬಾ ಜನ ಇದ್ದಾರೆ ಸಮಾಜದಲ್ಲಿ ಅಂಥವ್ರು ತೊಗೊಂಡು ನಿರಾಸಕ್ತಿ ಇರ್ತಕ್ಕಂಥವ್ರಿಗೆ ಬಲಾತ್ಕಾರ ಮಾಡ್ತಕ್ಕಂಥದ್ದು ನಾವು ಯಾಕಪ್ಪ ಬೇಕಿದೆ ಎಲ್ಲ ನಮಗೆ ಸತ್ತೋಗಲ್ಲ ಮುಣ್ಣು ಸೇರ್ಕೊಂಡವ್ರೆ ಅದಕ್ಕೆ ಯಾಕ್ರಿ ಬೇಕ್ರಿ ಜೀವ ತಿಂದುಬೇಡಿ ಖಂಡಿತ ಅಂಥವ್ರಿಗೆ ಯಾವಾಗು ನಾವು ನಿಮ್ಮ ಮನಸ್ಸಿಗೆ ನಾವು ಹೋಗೋದಿಲ್ಲ ಮಾಡಕ್ಕೆ ಹೋಗುದಿಲ್ಲ ಆಸಕ್ತಿರ್ತಕ್ಕಂಥವ್ರು ಆಸಕ್ತರು ಓದಿ ಆಮೇಲೆ ತಿಳ್ಕೊಳ್ಬೇಕು ಅಂದರೆ ಒಂದು ಜಾಗೃತಿ ಮುಂಜಾಗೃತಿ ಯಾರ ಅಪರಾಧಗಳನ್ನ ತಿಳ್ಕೊಳ್ತಾರೋ ಅವರ ಅಪರಾಧದಿಂದ ರಕ್ಷಣೆ ತಗೊಳ್ತಾರೆ ಅದು ನಿಮ್ಮ ತಲೆ ಎಸ್ ದಟ್ಸ್ ವೆರಿ ಟ್ರೂ ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದರ ಆನ್ಲೈನ್ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕ್ತೀವಿ ಸೊ ಥ್ಯಾಂಕ್ ಯು ಸರ್ ಸರ್ ಈಗ ನಾನು ಇದು ಮೂವತ್ತೊಂದು ಡಿಸೆಂಬರ್ ಆಗಿರೋದ್ರಿಂದ ನಮ್ಮ ಎರಡನೇ ಎಪಿಸೋಡ್ ಆಗಿರೋದ್ರಿಂದ ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಮೂವತ್ತೊಂದು ಡಿಸೆಂಬರ್ ಈ ಒಂದು ಡೇಟ್ ನೆನೆಸ್ಕೊಂಡ್ರೆ ಯಾವುದಾದ್ರೂ ಕ್ರೈಮ್ ಯಾವುದಾದ್ರೂ ಘಟನೆ ಯಾವುದಾದ್ರೂ ಕೊಲೆ ಏನೋ ಒಂದು ಘಟನೆ ನಡೆದಿರೋದು ಏನಾದ್ರೂ ನೆನಪಿಗೆ ಬರುತ್ತಾ ನೀವು ಡೀಲ್ ಮಾಡಿರುವಂತದ್ದು ಸರ್ ನನಗೆ ಡಿಸೆಂಬರ್ ಅಂತ ಒಂದು ಪಿಕ್ಚರ್ ತೆಗೆದಿರುತ್ತ ವಿಷ್ಣುವರ್ಧನ್ ಇದ್ರೆ ಅದು ಯಾವಾಗಲೂ ಪದೇ ಪದೇ ತರ್ಟಿ ಫಸ್ಟ್ ಡಿಸೆಂಬರ್ ಏನದು ಏನದು ಯಾಕೆ ತರ್ಟಿ ಫಸ್ಟ್ ಡಿಸೆಂಬರ್ ತೆಗ್ದಿದ್ದಾರೆ ಈಗೆಲ್ಲ ಅಂತ ಅನ್ನುವಂಥ ಸಮಯದಲ್ಲಿ ಅವರು ಯಾವುದೋ ಒಂದು ಇನ್ಸಿಡೆಂಟಿಗೆ ಸಂಬಂಧಪಟ್ಟಂಗೆ ಒಂದು ಪಿಚ್ಚರ್ ಅದನ್ನ ತರ್ಟಿ ಫಸ್ಟ್ ಡಿಸೆಂಬರ್ ಆಗ್ತಕ್ಕಂಥ ಒಂದು ಘಟನೆ ಬಗ್ಗೆ ವಿವರಣೆ ಮಾಡಿರ್ತಕ್ಕಂಥದ್ದು ಯಾಕೆ ಆಯಿತು ಅಂತ ಅಂದ್ಬಿಟ್ಟು ಅಂತ ಬಟ್ ನಮ್ಮ ಎರ್ಲಿ ಸ್ಟೇಜ್ಗೆ ಹೋದಾಗ ನಾವು ಒಂದು ತರ್ಟಿ ಫಸ್ಟ್ ಡಿಸೆಂಬರ್ ಆದಂಥದ್ದೊಂದು ಘಟನೆ ಆಗಿತ್ತು ಆ ಘಟನೆ ನಡೆದಿತ್ತು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೇಳರ ತರ್ಟಿ ಫಸ್ಟ್ ಡಿಸೆಂಬರ್ ತರ್ಟಿ ಫಸ್ಟ್ ಡಿಸೆಂಬರ್ ಅವಾಗ ನನ್ನ ಸಬ್ಇನ್ಸ್ಪೆಕ್ಟರ್ ಆಗಿದೆ ಕಲಾಸ್ ಪಾಲ್ಯದಲ್ಲಿ ಓಕೆ ಆ ಸಮಯದಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ಅಂದರೆ ತರ್ಟಿ ಫಸ್ಟ್ ಡಿಸೆಂಬರು ಒಂದನೇ ತಾರೀಕು ಬಂದು ಲೋಗನಾಥನ್ ಅಂತ ಅವರು ನಮ್ಮ ಕೋಟೆ ಕಲಾಸ್ ಬರುತ್ತೆ ಅಲ್ಲಿ ಇದ್ದಂಥವ್ರವರು ತಮಿಳ್ನಾಡು ಬೇಸ್ ಅವರವರು ಅವರು ಅವರು ಅವ್ರ ಮನೆಯಲ್ಲಿ ಒಂದು ಅವಳ ಮಗಳು ಅದು ಅದ್ರ ಸಂಬಂಧಿಕ್ ಒಂದು ಹುಡುಗಿ ಅವ್ರ ಮನೆಯಲ್ಲಿರ್ತಾಳೆ ಅವಳು ಹಿಂದೂಸ್ತಾನ್ ಫಾರ್ಮಸಿಟಿಕಲ್ ಕಂಪ್ನಿ ಇರ್ತದಲ್ಲ ಅದರಲ್ಲಿ ಅಪ್ರೆಂಟಿಸ್ ಆಗಿ ಅಪಾಯಿಂಟ್ ಆಗಿರ್ತದೆ ಓಕೆ ಅದಕ್ಕೆ ಬಂದಿರ್ತಾಳೆ ಅವಳು ಸ್ವಲ್ಪ ದಿವಸ ಐ ಟಿ ಸಿನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅವಳದು ಡಿಪಾರ್ಟ್ಮೆಂಟ್ ಅಲ್ಲಿ ಅವಾಗೇನಾಗುತ್ತೆ ಅವರು ಅವಳು ಎಮ್ ಎಸ್ ಸಿ ಇನ್ಫಾರ್ಮಿಲಿ ಏನು ಎಮ್ ಅವ್ಳು ಮಾಡ್ಕೊಂಡಿರ್ತಾಳಲ್ಲ ಅದಕ್ಕೋಸ್ಕರನೇ ಇದಕ್ಕೆ ಅವಳಿಗೆ ಅಪ್ರೆಂಟಿಸ್ ಆಗ ಅಲ್ಲಿ ಹೋಗ್ತಾ ಇರ್ತಾಳೆ ಆಗ ನಮ್ಮ ಕಲಾಪದಲ್ಲಿ ಅಲ್ಲಿ ಲೋಗ್ನ ತಾನಿರ್ತಾರೆ ಅವರು ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಥರ ನಮ್ಮ ಹುಡುಗಿ ನೆನ್ನೆ ಓದವಳವಳು ಈ ಥರ ಫ್ರೆಂಡ್ಸಿಗೆ ಮನೆಗೆ ಹೋಗ್ತಾಯಿದ್ದೀನಿ ನಾನು ತರ್ಟಿ ಫಸ್ಟ್ಗೆ ಬಂದುಬಿಡ್ತೀನಿ ಬೆಳಗ್ಗೆ ಬೇಗನೆ ಬರ್ತೀನಿ ಇಲ್ಲಾಂದರೆ ಆ ಬೇಗನೆ ನಾನು ಇಲ್ಲಿ ಡ್ರಾಪ್ ತೊಗೊಬಿಡ್ತೀನಿ ಹೇಳ್ಬಿಟ್ಟು ಕೇಳ್ಕೊಂಡು ಅವಳು ಅವಾಗ ಅವಳ ಬಗ್ಗೆನೂ ಸಹ ಇವರಿಗೆ ಏನು ಅಂಥದ್ದೇನಿಲ್ಲ ಆಯಿತು ಹೋಗಿ ಬರಲಿ ಬಿಡು ಅಂತೇಳಿ ಅಂತ ಅವ್ರ ಮನೆಯವರು ಸುಮ್ಮನೆ ಆಗ್ತಾರೆ ಆದ್ರೆ ಅವತ್ತು ಬೆಳಿಗ್ಗೆನೂ ಬರಲ್ಲೋ ಒಂಬತ್ತಾದ್ರೂ ಬರಲ್ಲ ಎಂಟಾದ್ರೂ ಹತ್ತಾದ್ರೂ ಸೆವೆನ್ ವಾಪಸ್ ಬರಲ್ಲ ಕಡೆ ನೋಡ್ತಾರೆ ಯಾರು ಯಾರು ಯಾರ ಜೊತೆ ಹೋದ್ಲು ಯಾರ ಹತ್ರ ಅವಾಗ ಫೋನ್ ಇರಲಿಲ್ಲ ಏನು ಇಲ್ಲ ಸರ್ ಆಗ ನೈಂಟಿ ಸಿಕ್ಸ್ ಡಿಸೆಂಬರ್ ನವೆಂಬರ್ ಅಲ್ಲಿ ಇವು ಮೊಬೈಲ್ಗಳು ಅವಾಗ ಎಲ್ಲರತ್ರ ಮೊಬೈಲ್ ಯಾರ ಹತ್ರನೂ ಇಲ್ಲ ಭಾಳ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಹತ್ರ ಬಿಗ್ ಇಂಡಸ್ಟ್ರಿಯಲ್ ಹತ್ರ ಮಾತ್ರ ಮೊಬೈಲ್ಗಳಿದ್ದು ಆಗ ಇನ್ನು ಥರ ಹತ್ರನೂ ಸಿಕ್ಕಿರಲಿಲ್ಲ ಆಮೇಲೆ ಏನಾಗೋಯ್ತು ಇವನಿಗೆ ಹುಡ್ಕಾಡ್ದೆ ಅಲ್ಲಿ ಕೇಳಿದ್ರು ಆದಮೇಲೆ ತಕ್ಷಣ ಏನಾಗೋಯ್ತು ಗೊತ್ತು ಇಮಿಡಿಯೇಟಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಕೇಸ್ ಇಶ್ಯೂ ಮಾಡಿದ್ವಿ ಆಮೇಲೆ ಸರಿ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ದಿವಸ ಹಂಗೆ ಕಳೀತು ಅವರು ಬರ್ತಾ ಇರೋದು ಹೋಗ್ತಾ ಇರೋದು ಎಲ್ಲ ಆಗ್ತಾಯಿತ್ತು ಅವ್ರು ಹೇಳಿ ಕಳಿಸ್ತಾಯಿದ್ರು ಹುಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಅದು ಇದು ಅಂತ ಹೇಳ್ಬಿಟ್ಟು ಪಾಪ ಏಸೇ ಹತ್ರ ಬರ್ತಾರಲ್ಲ ಅವರು ಅವರೇ ಮಾಡ್ತಾರೆ ಅನ್ಕೊಬಿಟ್ಟಿರ್ತಾರೆ ಬಂದು ಅವರು ಇಟ್ಕೊಂಡು ಬೇರೆ ಬೇರೆ ಯಾರನ್ನಾಗ್ ಹೇಳಬೇಕು ಇದ್ರ ಬಗ್ಗೆ ತನಿಖೆ ಯಾರು ಮಾಡ್ತಾರೆ ಏನು ಏನೂ ಗೊತ್ತಿರಲ್ಲ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿರ್ತೀವಲ್ಲ ಇವರೇ ತನಿಖೆ ಮಾಡ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಅವ್ರ ಹತ್ರ ಬಂದಿದ್ದಾರೆ ವಿಚಾರ ಮಾಡಿದ್ದಾರೆ ಇಲ್ಲ ಇಲ್ಲ ನಾವೆಲ್ಲ ಕಡೆಗೂ ವೈರ್ಲೆಸ್ ಎಲ್ಲ ಹೇಳಿದ್ದೀವಿ ಎಲ್ಲ ತಿಳಿಸಿದ್ದೀವಿ ಎಲ್ಲ ಕಡೆಗೂ ವಿಚಾರ ತಿಳಿಸಿದ್ದೀವಿ ಏನಾದರೂ ಇದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ ನಾವು ಹುಡುಕ್ತಾ ಇದ್ದೀವಿ ಅಂತ ಅನ್ನುವಂಥದ್ದು ಅವರು ಆ ನೋಷನ್ ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ಹೊಟ್ಟು ಹೌದೌದು ಇದ್ರೂ ಇರ್ಬೋದೇನೋ ಇರ್ಬೋದು ಹೀಗೆ ಕಳ್ದು ಕಳೆದು ಕಳ್ದು ಕಳ ಕಳೀತಾ ಕಳೀತಾ ಸುಮಾರು ಒಂದು ವಾರ ಆಗ್ಬಿಡ್ತದ್ದು ಆಗೋಗಿದೆ ಅದಾದಮೇಲೆ ಒಂದು ದಿವಸ ನಾನು ಎರಡು ಮೂರು ಸಾರಿ ನೋಡಿದ್ದೆ ನಾನು ಆ ಮನುಷ್ಯನಿಗೆ ಈಗ ನಮ್ಮ ಎದುರುಗಡೆ ರೂಮೇಲೆ ಒಳಗಡೆ ಹೋಗ್ಬೇಕಾಗಿತ್ತು ಓಕೆ ಕೃಷ್ಣೇಗೌ ಕೃಷ್ಣೇಗೌಡ ಅಂತ ಅಂದ್ಬಿಟ್ಟು ಎ ಸಿ ಐ ಇದ್ದಿದ್ದು ಆಯಪ್ಪ ಅದು ಕೇಸನ್ನ ರಿಜಿಸ್ಟರ್ ಮಾಡಿದರು ಹೋದರು ಒಳಗಡೆ ಹೋದರು ಬಂದು ಆಯಪ್ಪ ಅದು ಅವಾಗ ತಾನೆ ಬಂದಿರ್ಬೋದು ಎ ಎಸ್ ಐ ಆ ಫೈಲ್ ಎತ್ಕೊಂಡು ಬಂದರು ಸರ್ ಇವ್ರದ್ದು ಒಂದು ವಾರ ಹದಿನೈದು ದಿವಸ ಆಯ್ತಾ ಬಂತು ಸರ್ ಕೇಸು ಕೊಟ್ಟಿದ್ದಾರೆ ಸರ್ ಇದು ಇದು ಮಿಸ್ಸಿಂಗ್ ಆಗಿದೆ ನೋಡಿ ಸರ್ ಸುವರ್ಣ ಅಂತೆ ಅವರು ಹುಡುಗಿ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಯರ್ಸ್ ಇಪ್ಪತ್ನಾಲ್ಕು ವರ್ಷ ಅಂತೆ ಆಮೇಲೆ ಫೋಟೋ ಇರಲಿಲ್ಲ ಫೋಟೋ ತಗೊಬಿ ಅಂತೇಳಿ ಫೋಟೋ ತೊಗೊಬಂದು ಎಲ್ಲ ಕೊಟ್ಟಿದ್ದಾರೆ ಸರ್ ಬಿಟ್ಟು ತೊಗೊಂಬಿಟ್ಟು ಫೋಟೋ ಸಮೇತ ನಾನು ಹೆಸರು ಸುವರ್ಣ ಸುವರ್ಣ ಅಂತ ಅದಾದಮೇಲೆ ನಾನು ನೋಡಿದೆ ಒಂದು ಎಫ್ ಐ ಆರ್ ಬಿಟ್ಟರೆ ಬೇರೆ ಏನೂ ಇಲ್ಲ ಸರಿ ಒಂದು ಒಂದು ಸ್ವಲ್ಪ ವೈರ್ಲೆಸ್ಗೆ ಹೇಳಿರುವಂಥದ್ದು ಕಂಟ್ರೋಲ್ ರೂಮ್ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಬಾರ್ದು ಪಂಪ್ಲೇಟ್ ರೆಗ್ಯುಲರಾಗಿ ಒಂದಷ್ಟು ನಮ್ಮಲ್ಲಿ ಸೈಕ್ಲರ್ ಸ್ಟೈಲ್ ಟೈಪ್ ಇದ್ದಾವೆ ಅದನ್ನು ಹಾಕ್ಬಿಟ್ಟು ಅದನ್ನೆಲ್ಲ ಮಾಡಿರುವಂಥದ್ದು ಒಂದು ಎರಡು ಮೂರು ಪೇಪರ್ ಬಿತ್ತು ಆಮೇಲೆ ಬನ್ನಿ ಲೋಕನಾಥನ್ ಅಂತ ಒಳಗಡೆ ಕೂತ್ಕೊಂಡು ಮಾತಾಡಿಸ್ತೇನೆ ನಾನು ಯಾರು ನೀವು ಏನು ಕೆಲಸ ಮಾಡ್ತೀರಿ ಎಲ್ಲಿ ಮಾಡ್ತೀರಿ ಅಂತ ಅವ್ರು ಇದರಲ್ಲಿ ಕೆಲಸ ಮಾಡ್ತಿದ್ರು ಯಾವುದು ನಮ್ಮ ಎನ್ ಜಿ ಎಫ್ ಎ ಜಿ ಅಂತ ಬರುತ್ತೆ ನೋಡಿ ಅದು ಅಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಲೋಕನಾಥನ್ ಅವರು ನಾನು ಕೆಲಸ ಮಾಡ್ತಾಯಿದ್ದೀನಿ ನಾನು ಭಾಳ ವರ್ಷ ಆಗಿದೆ ಇಲ್ಲಿಗೆ ಬಂದು ನಾವು ಸ್ವಂತ ಮನೆಯೇ ಕಲಾಸಬಳೆ ಕೋಟೆಲಿರ್ತಕ್ಕಂಥದ್ದು ಅಲ್ಲಿಗೆ ಈ ಸುವರ್ಣ ಬಂದು ಈ ಫಾರ್ಮಸಿಟಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ಲು ಮ ಅಪ್ರೆಂಟಿಸ್ ಆಗಿ ಹೇಗೆ ಸಿಕ್ತು ಆ ಕಾರಣಕ್ಕೆ ನಾನು ಅಲ್ಲ ಇಲ್ಲಿ ಟೆಂಪ್ರವರಿ ಅವಳಿಗೆ ಅವ್ರ ಮನೆ ನಮ್ಮ ಮನೆಯಲ್ಲಿ ಇದ್ಲು ಅವಳು ತರ್ಟಿ ಫಸ್ಟ್ಗೆ ಹೋದವಳು ಬರಲೇ ಇಲ್ಲ ಸರ್ ಎಲ್ಲೂ ಹೋದಲು ಅಂತ ನಾವು ಅವ್ರ ಮನೆಯವರೆಲ್ಲ ಇಲ್ಲಿ ಬಂದು ಬಂದು ಉಳ್ಕೊಂಡು ಎರಡು ಮೂರು ದಿವಸ ಇಲ್ಲಿದ್ದು ಹೋದ್ರು ಸರ್ ಹುಡ್ಕಾಡ್ತಾವ್ರೆ ಎಲ್ಲೋದರು ಏನು ಅಂದ್ಬಿಟ್ಟು ಭಾಳ ಗಾಬರಿಯಾಗಿ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ ಅಂತ ಅಂದ್ಬಿಟ್ಟು ಅವ್ರು ಭಾಳ ಕ್ಲೋಸ್ ಕಜಿನ್ ಲೋಕನಾಥ ಲೋಕನಾಥ್ಗವರೆಲ್ಲ ಓಕೆ ಅವರು ಪಾಪ ತಂದೆ ತಾಯಿ ಎಲ್ಲೂ ಹೋಗ್ತಾರೆ ಅವರೆಲ್ಲ ಕೊನೆಗೆ ಇವ್ರಿಗೂ ಪ್ರೆಷರ್ ಅಲ್ವಾ ಬ ಬಂದು ಕೂತ್ಕೊಂಡಾದ್ಮೇಲೆ ಯಾಕೆ ಏನು ಸಮಾಚಾರ ಹೆಂಗೆ ನಿಮ್ಗೆ ಏನು ಅನ್ನಿಸ್ತಿದೆ ಇಲ್ಲ ಸರ್ ಅವಳು ಆ ಥರ ಏನೂ ಕಾರಣ ಇಲ್ಲದೆ ಎಲ್ಲೂ ಹೋಗಲ್ಲ ಸರ್ ಅವಳು ಏನಾದರೂ ಇದ್ದರೆ ನಮ್ಗೆ ಹೇಳ್ಬಿಟ್ಟೆ ಹೋಗಬೇಕು ಆ ಥರ ಹುಡುಗಿನೂ ಅಲ್ಲ ಸರ್ ಅವ್ರ ಮನೆಯಲ್ಲೂ ಹಾಗೇ ಅವಳು ಯಾವುದು ಬಿ ಫಾರ್ಮೇ ಎಮ್ ಫಾರ್ಮೇ ಮಾಡಿದ್ಲ ಅವಳು ಎಂ ಫಾರ್ಮ್ ಆಗಿರ್ತದೆ ಅವಳದು ಅದೆಲ್ಲ ಆಗಿತ್ತು ಅವಳು ಅಲ್ಲೆಲ್ಲ ತುಂಬ ಒಳ್ಳೆಯ ಇವಳು ಮೆರಿಟ್ ಸ್ಟೂಡೆಂಟ್ ಸರ್ ಇವಳು ಹಂಗೆಲ್ಲ ಒಳ್ಳೆ ಅವಳು ಸರ್ ಆ ಥರ ನಾವು ಅಂದ್ಕೊಂಡಂಗೆ ಏನು ಆ ಥರ ಯಾರು ಹುಡುಗರಿಗೆ ಸಂಬಂಧಪಕ್ಕ ಆ ಥರದ್ದೇನು ಇರೋದಿಲ್ಲ ಸರ್ ಅಂತ ಹೌದಾ ಆಮೇಲೆ ಮತ್ತಿನ್ನಿಂಕ ಎಲ್ಲಿ ಹೋದ್ ನಾವು ನಮ್ಮ ತಲೆಯಲ್ಲಿ ಏನು ಅದು ಸ್ಟಾರ್ಟಿಂಗು ಒಂದೇನಾಗುತ್ತೆ ಇಲ್ಲ ಏನಾದರೂ ಈ ಥರದ್ದೇನಾರು ಅವನಾರು ಬಳಸ್ಕೊಬಿಟ್ಟು ಏನಾರ ಮಾಡಿಬಿಟ್ನಾ ಇಲ್ಲ ಏನಾದರೂ ಲವ್ ಆ್ಯಂಗಲ್ ಇದ್ಕೊಂಡು ಏನಾದರೂ ಯಾರಾದರೂ ಕರ್ಕೊಂಡು ಹೊಟ್ಟೋಗ್ಬಿಟ್ನಾ ಅನ್ನುವಂಥ ಒಂದು ವೇಳೆ ಹಂಗೆ ಕರ್ಕೊಂಡು ಹೊಟ್ಟೋಗ್ಬಿಡ್ತು ಅಂತಂದ್ರೆ ವಿಚಾರ ಆದರೂ ಗೊತ್ತಿರಬೇಕಲ್ಲ ತಿಳಿಸಬೇಕಲ್ಲ ಯಾರ ಜೊತೆನಾದರೂ ಇಲ್ಲ ಇದ್ರ ಮೊದಲೇ ಒಂಚೂರು ಟ್ರೀ ಹಿಸ್ಟ್ರಿ ಇರಬೇಕಲ್ಲ ಅವನ ಜೊತೆ ಇಂಥ ಸಂಬಂಧಪಟ್ಟಾಗ ನಾನು ಲವ್ ಮಾಡ್ತಾ ಇದ್ದೀನೋ ಅವಾಗೂ ಲವ್ ಇತ್ತು ಫೋನ್ ಇಲ್ಲದೇರೂ ಕಾಲದಲ್ಲೂ ಇದ್ದೋ ಇಷ್ಟೇ ಲವ್ಗಳು ಅವಾಗೂ ಇದ್ದೋ ಈಗ ಮೊಬೈಲ್ ಇದ್ದಾದ್ಮೇಲೆ ಸ್ವಲ್ಪ ಲವ್ ಸಂಖ್ಯೆ ಜಾಸ್ತಿ ಆಗವೆ ಆಮೇಲೆ ಸಾಯಿರ್ ಸಂಖ್ಯೆಯೂ ಜಾಸ್ತಿ ಆಗಾವೆ ಮುರಿದೋಗು ಸಂಖ್ಯೆ ಬೇಗ ಆಗವೆ ಮತ್ತು ಲವ್ಗಳು ಬೇಗ ಆಗ್ಬಿಟ್ಟು ಬೇಗ ಪಠರಂತ ಒಂದು ಆಗ್ಬಿಟ್ಟವೆ ಯಾಕಂದರೆ ಮೊಬೈಲಲ್ಲೇ ಎಲ್ಲ ಡೈವರ್ಸ್ಗಳಾಗ್ಬಿಡ್ತವೆ ಎಲ್ಲ ಸಿಕ್ಕಲ್ಲ ಗಿಕ್ಕಲ್ಲ ಹಾಗೆ ಹಂಗಲ್ಲ ಆಗ ಮೌ ನಿನ್ನ ಲವ್ ಮಾಡ್ತಾ ಇದ್ದೀನಿ ಹೇಳೋ ವರ್ಷದ ಅರ್ಧ ಮುಕ್ಕಾಲು ವಯಸ್ಸು ಕಳ್ದೋಗ್ಬಿಡೋದು ಮುನ್ನೆ ಮುಂದೆ ನಲವತ್ತೈದು ವರ್ಷ ಆಗ್ಬಿಡೋದು ಈ ಕೆಲವು ಜನ ಹೇಳ್ದೆ ಹಂಗೆ ಉಳ್ಕೊಬಿಡೋರು ಇದ್ದಾರೆ ಆ ಕಾಲದಲ್ಲಿ ಲವ್ಗಳವು ಈ ಕಾಲದಲ್ಲಿ ಹಂಗಲ್ಲ ಒಂದು ಮೆಸೇಜ್ ಹಾಕ್ಬಿಟ್ಟು ಮಾಡ್ತೀವೋ ಇಲ್ವೋ ಹೇಳು ಅಂತ ಹೇಳ್ಬಿಡ್ತಾರೆ ಆ ಥರ ಪರಿಸ್ಥಿತಿ ಈಗ ಆತ ಆಗಿದ್ದಂಥ ಸಮಯದಲ್ಲಿ ಏನಾಯಿತು ಲೋಕನಾಥ್ ನನಗೆಲ್ಲ ವಿಚಾರ ತಿಳಿಸ್ತಾರೆ ನನಗೂ ಅನ್ನಿಸ್ತು ಏನಾದ್ಲಿ ಇವಳು ಚೂರು ಕ್ಯೂರ್ಯಾಸಿಟಿ ಬಂತು ನನಗೆ ಆಮೇಲೆ ಕರೆದೆ ನಮ್ಮ ಎಸ್ ಕೃಷ್ಣ ಯಕ್ಷ ಹೆಂಗಿದು ಏನು ಸಮಾಚಾರ ಸರ್ ಬರ್ತಾನೆ ಅವ್ರು ಸರ್ ಅವತ್ತಿಂದ ಕೇಳ್ತಾವೆ ನಾವು ಅಲ್ಲೆಲ್ಲ ಕೇಳಿದ್ವಿ ಸರ್ ಎಲ್ಲ ಕೇಳ ನೋಡಿರಿ ಎಲ್ಲಾದರೂ ಒಂದು ಕೆಲಸ ಮಾಡಿ ನಾನೇನು ಮಾಡಿದೆ ಒಬ್ಬನ್ನ ಇದಕ್ಕೆ ಕಳಿಸ್ಕೊಟ್ಟೆ ನಮ್ಮ ಬೀರುಗೆ ಮಿಸ್ಸಿಂಗ್ ಬೀರು ಇದೆ ನಮ್ಮ ಇದರೊಳಗಡೆ ಕಮಿಷನರ್ ಆಫೀಸಲ್ಲಿ ಅಲ್ಲಿಗೆ ಹೋಗಿ ಅವತ್ತಿಂದ ಈಚೆಗೆ ಆದರೂ ಯಾವ್ಯಾವ ಹೆಣ್ಮಕ್ಳಗಳದ್ದು ಏನಾದರೂ ಅಕಸ್ಮಾತು ಈ ಮೀ ಬಂದಿರ್ತಾವಲ್ಲ ಕೇಸಸ್ಗಳಿಗೆ ಸಂಬಂಧಪಟ್ಟಾಗೆ ಆ ಥರ ಡೆತ್ ಕೇಸಸ್ಗಳೆಲ್ಲ ಬರ್ತಾವಲ್ಲಿ ಏನಾದರೂ ಆಗಿ ಹೆಚ್ಚು ಕಡಿಮೆ ಯಾವುದೋ ಹಾಸ್ಪಿಟ್ಲಿಗೆ ಹೋಗ್ಬಿಡೋದು ಅಲ್ಲೇ ತ ಫೋಟೋ ಇದು ಮಾಡಿಬಿಟ್ಟು ಯಾರು ಫೋಟೋ ತೆಗಿತಾರೆ ಇದೆಲ್ಲ ಡಾಕ್ಯುಮೆಂಟೇಷನ್ ಸಿಗ್ತದೆ ನಮ್ಮ ಅವ್ರು ಕಳಿಸ್ಕೊಟ್ಟೆ ಆ ಥರದ್ದಿಲ್ಲ ಏನಾದರೂ ಈ ಥರದ್ದು ಏನಾದರೂ ಇದೆಯಾ ನೋಡಿರಿ ಯಾವುದಾದ್ರು ಅನ್ ಅನ್ಐಡೆಂಟಿಫೈಡ್ ಅಂತ ನಾವು ಮಾಡ್ತೀವಿ ಅದ್ ಅದೂ ಇಲ್ಲ ಆಮೇಲೆ ಸರಿ ನಮ್ಮದು ಸ್ಟೇಟ್ ರೆಕಾರ್ಡ್ ಕ್ರೈಮ್ ರೆಕಾರ್ಡ್ ಅಂತ ಇರ್ತದೆ ಕೆಲವೊಂದು ಡಾಕ್ಯುಮೆಂಟೇಶನ್ ಅಲ್ಲಿಗೆ ಹೋಗ್ತವೆ ಅದನ್ನು ಮಿಸ್ಸಿಂಗ್ದು ಅದು ನಮ್ಮಲ್ಲಿ ಮೈಂಟೈನ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಅವಾಗೆಲ್ಲ ನಿಮ್ಗೆ ಅವೆಲ್ಲ ಡಾಕ್ಯುಮೆಂಟೇಶನ್ ಎಲ್ಲ ಬರೀ ಫೈಲ್ಗಳಾಗ ಅದು ಯಾವುದೇ ಥರವಾದಂಥದ್ದು ಇನ್ನೂನು ಇನ್ನೂ ಬಂದಿರಲಿಲ್ಲ ಇನ್ನೂನು ಅವಾಗೆಲ್ಲ ಇನ್ನೂನು ನಾವೆಲ್ಲ ಬರೀ ಪ್ಲಾಫಿ ಅಂತಾವೇ ಇದ್ದು ಬರೀ ಒಂದು ಎಂ ಬಿ ಅರ್ಧ ಎಂ ಬಿ ಇಷ್ಟೇ ಅವೆಲ್ಲ ಚಿಕ್ಕ ಇಷ್ಟ ಏನು ಅವಾಗ ಏನು ಆಗ್ತಾ ಇರಲಿಲ್ಲ ಸುಮ್ಮನೆ ಏನೋ ಒಂಚೂರು ಇಟ್ಕೊಳೋಕೆ ಅಷ್ಟೇ ಅಷ್ಟೇ ಆಗ್ತಿದ್ದದ್ದು ಆಮೇಲೆ ಏನಾಗ್ಬಿಡ್ತು ಅವನ್ನೆಲ್ಲ ಎಲ್ಲ ಹುಡ್ಕಾದ್ರೂ ಎಲ್ಲೂ ಸಿಗಲಿಲ್ಲ ನಮಗೆ ಸುಮಾರು ಟೈಮ್ ತಗೊಳ್ತು ಆಮೇಲೆ ಏನಿದು ರೀ ಒಂದು ಕೆಲಸ ಮಾಡಿರಿ ತರ್ಟಿ ಫಸ್ಟ್ ಹೋಗೋಳೆ ಅಂದರೆ ಒಂದು ಕೆಲಸ ಮಾಡಿ ನಾನು ಇಬ್ಬರು ಕಾನ್ಸ್ಟೇಬಲ್ಗಳ್ಗೇನು ಮಾಡಿದೆ ನಮ್ಮ ಬೆಂಗಳೂರು ಫೆರಿ ಫೆರಿ ಡಿಸ್ಟಿಕ್ಟ್ ಇದೆಯಲ್ಲ ಹಂಚಿಬಿಟ್ಟೆ ನಾನು ಪೊಲೀಸ್ ಸ್ಟೇಷನ್ಗಳು ಯಾವ್ಯಾವ ಇದ್ದಾವೆ ಬೆಂಗಳೂರು ಸುತ್ತ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳು ನೀವಿಷ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇವಳು ಫೋಟೋ ತೊಗೊಂಡು ಎಲ್ಲ ಪೊಲೀಸ್ ಸ್ಟೇಷನ್ ಪರ್ಸ್ನಲ್ಲಾಗಿ ಹೋಗ್ಬಿಟ್ಟು ಎಲ್ಲ ಕಡೆ ಕೇಳ್ಕೊಂಡು ಬಂದು ನೋಡಿ ಇದೇ ನೋಡಿ ಥರ ಹುಡುಗಿ ಮಿಸ್ಸಿಂಗ್ ಆಗಿದ್ದಾಳೆ ಅಂತ ನೀವೇ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ವಿಚಾರ ಮಾಡ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಕಳ್ಸಿಕೊಟ್ಟೆ ನಾನು ಆಮೇಲೆ ಸರಿ ಏನಾಗೋಯಿತು ಎಲ್ಲ ಹೋಗ್ಬಿಟ್ಟು ಬಂದರು ಎಲ್ಲ ಕಡೆ ಹುಡ್ಕಾಡ್ಕೊಂಡು ಬಂದು ಎಲ್ಲ ಆಯಿತು ಎಲ್ಲೂ ಇಲ್ಲೇ ಅಂದ್ಕೊಂಡು ಬಂದರು ಉದಾ ಎಲ್ಲಿ ಮತ್ತೆ ತರ್ಟಿ ಫಸ್ಟ್ ಅಂದ್ ಏನೋ ಪಾರ್ಟಿಗಾದರೂ ಹೋಗಿದ್ದು ಏನಾದರೂ ಆಕ್ಸಿಡೆಂಟ್ಗಳಾಗ್ಬಿಟ್ಟು ಗೊತ್ತಾಗದೆ ಇಲ್ಲ ಯಾವ ಎದ್ಕೊಬಿಟ್ಟು ಬಿಟ್ಬಿಟ್ಟು ಹೊಟ್ಟು ಹಲವಾರು ಕೇಸಸ್ಗಳಿದ್ದಾವೆ ಹಾಗಾಗಿ ಎಲ್ಲೋ ಡಿಸ್ಪೋಸಲ್ ಆಗ್ಬಿಟ್ಟು ಇವಳು ಆ ಥರ ಆ್ಯಂಗಲ್ಲ ನಾನು ಯೋಚನೆ ಮಾಡಿದೆ ಈ ಬೇರೆ ಬೇರೆ ಹ್ಯಾಂಗೆಲ್ಲ ಯೋಚನೆ ಮಾಡಬೇಕಲ್ಲ ಇದಾಗಿಲ್ಲ ಅಂದ್ರೆ ಅದಾಗಿಲ್ಲ ಅಂತ ಅಂದ್ಬಿಟ್ಟು ನನಗೆ ತಲೆ ಬಿಸಿನೂ ಆಯ್ತಿದೆ ಹೆಂಗಲ್ಲ ಅಂತ ಲೋಕನಾಥನ್ ಬಂದು ಸಾರ್ ಏನು ಸರ್ ಏನೂ ಅರ್ಥಾನೇ ಇಲ್ವಲ್ಲ ಸರ್ ಇದು ಥರ ನಂಗೆ ಭಾಳ ಇದಾಗ್ಬಿಡ್ತದೆ ಸರ್ ನಮ್ಮ ಮನೇಲಿ ಭಾಳ ಬೇಜಾರು ಮಾಡ್ಕೊಂಬಿಟ್ಟಿದಾರೆ ಮಿಸ್ಸು ಅವ್ರು ಹೇಳೋದು ಸತ್ಯನೇ ನಾವೇ ಮಾಡಬೇಕಲ್ಲ ಲೋಕನಾಥನ್ನು ಮಾಡುವಂಗಿದ್ರೆ ಅವರೇ ಮಾಡ್ಕೊಬಿಡೋರು ನಾವು ನಾವು ಮಾಡೋದಕ್ಕೋಸ್ಕರ ಪ್ರತಿ ದಿವಸ ನಮ್ಮ ಹತ್ರ ಬರ್ತಾರೆ ಇಲ್ಲ ನಮ್ಮ ಬಹಳ ಪ್ರಯತ್ನ ಇದ್ದೀನಿ ನೋಡೋಣ ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಸುಮ್ಮನೆ ಅಂತೂ ಕೂತ್ಕೊಂಡಿಲ್ಲ ನಾನು ಎಲ್ಲೂ ಹೋಗಲಿಲ್ಲ ಅಂದ್ರೆ ನಾನು ತಲೆಯಂತೂ ಇದೆ ಆ ಕೇಸ್ನಿಂದ ನಾನು ಅದು ಏನಾದರೂ ಮಾಡಿ ಮಾಡ್ತೀನಿ ಅಂತೇಳಿ ಬೇರೆ ಕೇಸ್ಗಳು ಇರ್ತವೆ ಇದೊಂದೇ ಇರೋಲ್ವಲ್ಲ ಸರಿ ಅಂತ ಅಂದ್ಬಿಟ್ಟು ನಾವು ಸುಮಾರು ಒಂದು ಕೆಲಸ ಮಾಡೋಣ ಸಾಮಾನ್ಯವಾಗಿ ಎಲ್ಲಿ ಜಾಸ್ತಿ ಓಡಾ ಹೋಗ್ತಾರೆ ನಂದಿ ಬೆಟ್ಟದ ಕಡೆಗೆ ಹೋಗ್ತಾರೆ ಆ ಪೊಲೀಸ್ ಸ್ಟೇಷನ್ಗಳು ಎಷ್ಟು ಬರ್ತದೆ ಸಾಮಾನ್ಯವಾಗಿ ಇದಾದಾಗ ಈ ಥರದಾಗ ಆ ಕಡೆಗೆ ಹೋಗ್ತಾರೆ ಇಲ್ಲ ಹೊಸೂರು ರೋಡ್ ಕಡೆಗೆ ಹೋಗ್ತಾರೆ ಆಮೇಲೆ ಈ ಕಡೆನ ಬನೇರ್ಘಟ್ಟ ರೋಡ್ ಕಡೆಗೆ ಹೋಗ್ತಾರೆ ಕನಕಪುರ ಎಲ್ಲೆಲ್ಲಿ ರೆಸಾರ್ಟ್ಗಳಿರ್ತೋ ಆ ಕಡೆಗೆ ಹೋಗೋಣ ಅವ್ರದ್ದು ಐದುವರೆಗೆ ಮುಗಿದೋಗ್ಬಿಡೋದು ಫ್ಯಾಕ್ಟ್ರಿ ಯಾರ್ದು ಅವ್ರದ್ದು ಅವ್ರದ್ದು ಮೋಟ್ರ್ ಸೈಕಲ್ ಆಯ್ತು ಸುಸ್ಕಿ ಸೋಮ್ರಾಯ್ ಅಂತ ಯಾರದು ಇವ್ರದು ಅವ್ರು ಲೋಕನಾಥನವರು ನಮ್ಮ ಬುಲೆಟ್ ಹೋದ್ರೆ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗೋದು ಹೋಗಕ್ಕೆ ಆಗ್ತಿರ್ಲಿಲ್ಲ ನಮ್ದು ಅಷ್ಟೇ ಸ್ಪೀಡು ನಮ್ದು ಏನು ಬ್ರೇಕಿಲ್ಲ ಏನಿಲ್ಲ ಕಾಲ್ ಕೊಟ್ಟಾಗ ನಿಂತ್ಕೊಬಿಡು ನಮ್ಗೆ ಅಷ್ಟೇ ಸ್ಪೀಡು ಬೇಕಾಗಿದ್ದು ಸಿಟಿನಲ್ಲಿ ಅಂಥ ನಮ್ಮ ಅವೆಲ್ಲ ಸರಿ ಲೋಕನಾಥನ್ ಸರ್ ನನಗೊಂದು ಕೆಲಸ ಮಾಡಿ ನೀವು ಸಾಯಂಕಾಲ ಒಂದು ಐದೈದು ಗಂಟೆಗೆ ಡೈಲಿ ಒಂದು ಮೂರು ನಾಲ್ಕು ದಿವಸ ಬಂದುಬಿಡಿ ನಾನು ಎಲ್ಲೆಲ್ಲಿಗೆ ಹೋಗೋಣ ಅಂತ ನಾನು ಹೇಳ್ತೀನಲ್ಲ ಸರಿ ಎಲ್ಲ ಕಡೆ ಹೋಗಿ ಇದಕ್ಕೆ ಹೋದ್ವಿ ನಾವು ಎಲ್ಲ ಹಿಂಗೆಲ್ಲ ಎರಡು ಮೂರು ಕಡೆಗೆ ಟ್ರೈ ಮಾಡ್ಕೊಂಡು ತಾವರೆ ಹತ್ರ ಹೋದ್ವಿ ತಾವ್ರೇರೆ ಪೊಲೀಸ್ ಸ್ಟೇಷನ್ ಇರಲಿಲ್ಲ ಆಗ ಓ ಪಿ ಅದು ಔಟ್ಪೋಸ್ಟ್ ಪೊಲೀಸ್ ಸ್ಟೇಷನ್ ಮಾಗಡಿರು ಮಾಗಡಿಗೆ ಅದು ಔಟ್ಪೋಸ್ಟ್ ಅದು ಏನಿರ್ತಾರೆ ಸರ್ ಅಲ್ಲಿ ಸುಮ್ಮನೆ ಒಬ್ಬ ಒಂದು ಒಂದು ಎರಡು ಜನ ಸಿಬ್ಬಂದಿ ಇರ್ತಾರೆ ಏನಾರ ಬಂತು ಅಂದ್ರೆ ಸಣ್ಣ ಪುಟ್ಟ ಅಟೆಂಡ್ ಮಾಡ್ತಾರೆ ಅಷ್ಟೇ ಇನ್ನೇನೇ ಬಂದರೂ ಮಾಗಡಿ ಕಳಿಸ್ಕೊಟ್ಬಿಡ್ತಾರೆ ಏನಾದರೂ ಆದರೆ ಫಸ್ಟ್ ಇನ್ಫಾರ್ಮೇಷನ್ ಆದರೂ ತಿಳ್ಕೊಂಡು ಸ್ಟೇಷನ್ಗೆ ಹೇಳಬೇಕಲ್ಲ ಆ ಒಂದು ಅಡ್ಮಿನಿಸ್ಟ್ರೇಷನ್ಗೆ ಇರ್ತದ ಅಷ್ಟೇ ಅದು ಇನ್ನೇನು ಬೇರೆ ಇನ್ನೇನು ತರುವಂಥದ್ದು ಕೇಸ್ ರಿಜಿಸ್ಟರ್ ಮಾಡೋದು ಏನೂ ಇರೋದಿಲ್ಲ ಅಲ್ಲಿ ಜಸ್ಟ್ ನಮ್ಮದು ಕೂತ್ಕೊಳ್ಳೋಕ್ಕೊಂದು ಜಾಗ ಮಾಡ್ಕೊಂಡಿರ್ತಾರೆ ಪೊಲೀಸ್ ಸ್ಟೇಷನ್ ಟೈಪ್ ಓ ಪಿ ಥರ ಔಟ್ಪೋಸ್ಟು ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಒಂದು ಸ್ವಲ್ಪ ಬಂದವನೆಲ್ಲನೂ ಎಲ್ಲ ಅಂಟಾಕೊಂಡು ನಾನು ಹೋದೆ ಅವ್ನು ಗೊತ್ತಿಲ್ಲ ನಾನು ಸಬ್ಇನ್ಸ್ಪೆಕ್ಟ್ರು ಅಂತ ಅಂದ್ಬಿಟ್ಟು ಎಸ್ ಹೆಡ್ ಕಾನ್ಸ್ಟೇಬಲ್ ಕೂತ್ಕೊಂಡಿದ್ದು ಕೂತ್ಕೊಂಡಾದ್ಮೇಲೆ ಈಗಂತೆ ಅಂತ ಸರ್ ನಮಸ್ಕಾರ ಈಗ ಹೌದು ನೋಡಪ್ಪ ಈ ಥರ ಏನಾದರೂ ಇಪ್ಪತ್ತ್ನಾಲ್ಕು ಒಂದು ಹುಡುಗಿ ಮಿಸ್ಸಿಂಗ್ ಆಗಿಬಿಟ್ಟಿದ್ದಾಳೆ ಮೂವತ್ತೊನೇ ತಾರೀಕು ಮೂವತ್ತೊಂದನೇ ತಾರೀಕು ಅಂದರೆ ಮೂವತ್ತೊನೇ ತಾರೀಕು ಆಗೋಳೆ ಒಂದನೇ ತಾರೀಕು ಇಲ್ಲ ಎರಡನೇ ತಾರೀಕು ಮೂರನೇ ತಾರೀಕು ಯಾವುದಾದ್ರೂ ಈ ಥರ ಏನಾದರೂ ನಿಮ್ಮಲ್ಲಿ ಏನಾದರೂ ಆಗಿರೋ ಈ ಭಾಗದಲ್ಲಿ ಏನಾದರೂ ಆಗಿದೆಯಾ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೇಳಿದ್ವಿ ನಾವು ಅವ್ರಿಗೆ ಮಾತಾಡ್ತಾ ಇದ್ದೆ ನಾನು ಮಾತಾಡಾದ್ಮೇಲೆ ಸರ್ ಇಲ್ಲಿ ಎಲ್ಲ ತ ಅಂಟಾಕಿದ್ದೀವಿ ನೋಡಿ ಸರ್ ಅಂತ ಅದು ಒಂಥರ ಈ ಬಿದ್ರದ್ದು ತಡಿಕೆ ಇತ್ತು ಅದಕ್ಕೆಲ್ಲ ನೀವೆಲ್ಲ ಅಂಟಾಕ್ಬಿಟ್ಟಿದ್ರು ಫೋಟೋಗಳು ಫೋಟೋಗಳು ನಾವು ಪಾಂಪ್ಲೇಟ್ ಮಾಡಿಸ್ತೀವಿ ನೋಡಿ ಪತ್ತೆ ಆಗದೆ ಇರುವಂಥ ಬಾಯಿ ಇದಾವೆಲ್ಲನೂ ಹಾಕಿರ್ತೀವಲ್ಲ ಎಲ್ಲ ಅವೆಲ್ಲ ಏನು ಯಾವ ಏನು ಮುಖನೂ ಕಾಣಿಸೋಲ್ಲ ಅವ್ನು ಯಾರು ಫೋಟೋ ತೆಗಿತಾನೋ ಯಾವ್ ಪ್ರಿಂಟ್ ಹಾಕಿದಾನೋ ಅದು ಏನೂ ಕಾಣಿಸಲ್ಲ ಮುಖಗಳು ಏನೋ ಒಂದು ಸುಮ್ಮನೆ ಮಾಡಬೇಕಲ್ಲ ಅಂತ ಅದೆಲ್ಲ ಅಲ್ಲ ಏನೋ ಒಂದು ಕಾಟ ಕಾಟಾಚಾರ ಅಂತ ಕರೀತಾರೆ ಇಂಟ್ರೆಸ್ಟ್ ಕೊಟ್ಟು ಮಾಡ್ಬೇಕಲ್ಲ ನಾವು ಒಬ್ಬ ಮನುಷ್ಯನ ಪತ್ತೆ ಮಾಡಬೇಕು ಅಂದರೆ ಎಣ ಸತ್ತೋಗ್ಬಿಟ್ಟವನಿ ಅಂದರೆ ಅವ್ನ ಮುಖ ತೊಳೆದು ನೀಟಾಗಿ ಏನೇನೆಲ್ಲ ಕ್ಲೀನ್ ಮಾಡಿ ಅವ್ನು ಅವ್ನ ಆ್ಯಕ್ಚುಯಲ್ ರೂಪ ಬರಿಸಿ ಫೋಟೋ ತೆಗಿಬೇಕು ಹಂಗೆ ಹೆಂಗೆ ಹೆಂಗೆ ಬಿದೋಬಿಟ್ಟು ಮಣ್ಣೆಲ್ಲ ಮುಚ್ಕೊಂಡು ಇರುವೆಗಳು ಓಡಾಡ್ತಾ ಇದಕ್ಕೆ ತೆಗೆದುಬಿಟ್ರೆ ಅವನೊಬ್ಬ ನಾಮರ್ದ ಪೊಲೀಸ್ ಅಂತ ಕರಿತೀವಿ ನಾವು ತಪ್ಪದು ಯಾವ ಬಾಡಿ ಡಿಸ್ಪೋಸ್ ಆಗುವವರೆಗೂ ಆ ಮನುಷ್ಯನಿಗೆ ಎಷ್ಟು ಬೆಲೆ ಕೊಡಬೇಕು ಅಂದರೆ ಬದುಕಿರುವಷ್ಟೇ ಬೆಲೆ ಕೊಡಬೇಕು ನಾವು ಪೊಲೀಸರು ಅದು ಕೊಡಲೇ ಏ ಒಂದು ಫೋಟೋ ತೊಗೊಳ್ಳೆ ಅಂದರೆ ಅವನು ಉತ್ರಿಕು ಹೋಗಲ್ಲ ಏನು ಕಣ್ಣು ನೋಡ್ಬಿಟ್ಟು ಏನು ಕಣ್ಣು ಕಿತ್ಕೊಬಿಡ್ತಿದ್ದೋ ಮಲಗಿರೋದು ಅಂತ ಹಂಗೆ ಮಾಡಬಾರ್ದದು ಅದು ಅನ್ಯಾಯ ಅಪರಾಧ ಅದು ನಾವು ಆ್ಯಸ್ ಎ ಮನ್ ಆಗಿದ್ದು ಅದನ್ನು ನೀಟಾಗೆ ಮುಖ ಎಲ್ಲ ನೀಟಾಗೆಲ್ಲ ತೊಳಿಸಿ ತೊಳೆದು ಅದನ್ನು ಭಾಳ ಎಷ್ಟು ಚೆನ್ನಾಗಿ ಕಾಣಿಸೋಕ್ಕೆ ಸಾಧ್ಯ ನಾವು ಮುಖ ಫೇಶಿಯಲ್ ಎಕ್ಸ್ ಏನು ಅದು ಇದಾಗುವಂಥದ್ದನ್ನ ಅಷ್ಟು ಚಿ ನೀಟಾಗೆ ಫೋಟೋ ತೆಗಿಬೇಕು ಮತ್ತು ಅವನು ಅವನ ಎಷ್ಟು ಹೈಟ್ ಇದ್ದಾನೆ ಏನು ಅಂತ ತೆಗಿಬೇಕು ಅವನ ಕೈಗಳು ತೆಗಿಬೇಕು ಕಾಲುಗಳು ಬರುವಂಥದ್ದೆಲ್ಲ ತೆಗಿಬೇಕು ಯಾಕೆ ಅಂದರೆ ಮನೆಗೆ ಕೆಲವು ಜನ ಏನಿಲ್ಲ ಅಂದರೆ ಬರೀ ಕೈಗಳು ನೋಡ್ಬಿಟ್ಟು ಹೇಳ್ಬಿಡ್ತಾರೆ ನಮ್ಮ ಮಗನೇ ಏನು ಬಿಡ್ತಾರೆ ಅಂಥ ಕೇಸಸ್ಗಳೆಲ್ಲ ನೋಡಿದ್ದೀವಿ ಕಾಲುಗಳು ಬೆರಳುಗಳು ನೋಡ್ಬಿಟ್ಟು ಹೇಳ್ಬಿಡ್ತಾರೆ ನಮ್ಮ ಮಗನೇ ಇವನು ನಮ್ಮ ಮಗನ ಕಾಲದು ಅಂತ ಹೇಳ್ಬಿಡ್ತಾರೆ ಆ ಕಾರಣಕ್ಕೆ ಎಲ್ಲೂ ಒಂದೇ ಒಂಚೂರು ಬಾಡಿ ಫೋಟೋ ತೆಗಿಬೇಕಾದಂಥ ಸಮಯದಲ್ಲಿ ನಾವೇ ನಿಂತ್ಕೊಂಡು ನಮ್ಮ ಮನೆಯದು ಇದು ನಾವು ಪತ್ತೆ ಮಾಡ್ತಾ ಇರುವಂಥದ್ದು ಅನ್ನುವಂಥದ್ದು ನಮಗಾಗಿರೋದು ಅಂತ ಅನ್ನುವಂಥದ್ದು ಇಟ್ಕೊಂಡು ತೆಗಿಬೇಕು ಯಾಕೆ ಇದನ್ನು ಹೇಳ್ತಾ ಇರ್ತೀನಿ ಅಂದರೆ ಆ ಥರ ಮಾಡಲ್ರು ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನೂ ಕಾಣಿಸಲ್ಲ ಅದು ಮುಖನೂ ಕಾಣಿಸಲ್ಲ ಆ ಮದೇನು ಇದ್ರ ಮೇಲೆಲ್ಲ ಎಲೆ ಬಿದ್ದಿರ್ತವೆ ಹಂಗೆ ತೆಗೆದು ಬಿಡ್ತಾನೆ ಅವನ್ ಟವಲ್ ಹಾಕಿರ್ತಾರೆ ಹಂಗೆ ತೆಗೆದು ಬಿಡ್ತಾರೆ ಈ ಪೊಲೀಸದೇ ಫೋಟೋಗ್ರಾಫರ್ ಇರ್ತಾರಲ್ಲ ಸರ್ ನಾವೇ ಈಗೆಲ್ಲ ನಮ್ಮಲ್ಲೇ ಫೋನ್ ನಮ್ಮ ಕ್ಯಾಮ್ರಾಗಳು ಕೊಟ್ಟಿದ್ದಾರೆ ನಮ್ಮಲ್ಲೇ ಈಗ ಮೊಬೈಲ್ಗಳಿದಾವೆ ಏನು ಅವಶ್ಯಕತೆನೇ ಇಲ್ಲ ಇಡೀ ಪ್ರಪಂಚಕ್ಕೆ ಐದು ನಿಮಿಷ ಕಳಿಸ್ಬಿಡೋದು ಎಲ್ಲ ಕಡೆನೂ ಆ ಇರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಈಗ ನಮ್ಮ ಐಒ ಎಸ್ ಮೊಬೈಲ್ಗಳು ಮತ್ತು ಆ್ಯಂಡ್ರಾಯ್ಡ್ ಮೊಬೈಲ್ಗಳೇ ಬ್ಯೂಟಿಫುಲ್ ಆಗಿ ತೊಗೋಬೋದು ಅದನ್ನು ತೆಗೆದು ಕಲ್ತ್ಕೋಬೇಕು ಯಾರು ತೆಗಿತಿದ್ರು ಸರ್ ಅವಾಗೆಲ್ಲ ನಾವು ನಮ್ದೊಂದು ಸ ಕ್ಯಾಮ್ರಾ ಇಟ್ಕೋತಿದ್ವಿ ಇಲ್ಲಾಂದ್ರೆ ಯಾರಿಗಾದ್ರು ಫೋಟೋಗ್ರಫರ್ಗೆ ಫೋನ್ ಮಾಡ್ಕೊಂಡು ಕರ್ಸ್ಕೊಂಡು ತಗಸ್ತೀವಿ ಅದ್ರ ಕಾಸನ್ನೆಲ್ಲ ನಾವೇ ಕೊಡ್ತಿದ್ವಿ ಏ ಅದಕ್ಕೆಲ್ಲ ಸರ್ಕಾರದವ್ರು ಎಲ್ಲಿ ಕೊಡ್ತಾರೆ ಅದೆಲ್ಲ ಕೊಡೋಲ್ಲ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಪೊಲೀಸ್ ಮಾಡಬೇಕಲ್ಲ ಸರಿ ಇದನ್ನೆಲ್ಲ ತೆಗೆಸ್ಕೊಡ್ತಿದ್ವಿ ಅದನ್ನೆಲ್ಲನೂ ಅದನ್ನು ತಗಬೇಕಾದಂಥ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆಯಿಂದ ಅಂತ ಓಕೆ ಯಾಕೆಂದ್ರೆ ಒಂದು ಸಾರಿ ಹೊಟ್ಟೋಗ್ಬಿಟ್ರೆ ಬಾಡಿ ಊತ ಹಾಕಿ ಮುಗಿದ ಕತೆ ಕ್ಲೋಸ್ ಇನ್ನೇನು ಸಿಗೋದಿಲ್ಲ ಅದು ಆ ಥರದವೆಲ್ಲ ನ್ಯಾತಾಕಿದ್ರು ನಾನು ನೋಡ್ಬಿಟ್ಟು ಇವ್ರ ಇವ್ರಿಗೆಲ್ಲ ಯಾವ ಯಾವ ಬೇತ ಪಿಸಾಚಿ ಪೀಡೆಗಳು ರಾತ್ರಿ ಹೊತ್ತು ಮೆಟ್ಕೊಳ್ಳೇ ಇಲ್ಲವೋ ಅನ್ನೋದು ನನಗೆ ಆ ಪೋಸ್ಟ್ ವಾಲ್ ಅವನು ಪಾಂಪ್ಲೆಟ್ ನೋಡಿದಾಗಲೇ ನಂಗೆ ಒಂದು ಇಲ್ಲಿ ಯಾರೋ ಎಲ್ಲ ಹಡಕಸ್ವಿಗಳು ಕೆಲಸ ಮಾಡ್ತಾವ್ರೆ ಇಲ್ಲಿ ಕೆಲಸಗಾರರುಗಳು ಯಾರಿಲ್ಲ ಅಂದ್ಬಿಟ್ಟು ಅಂತ ಒಬ್ಬ ಮನುಷ್ಯನ ಫೋಟೋನ ಹಂಗೆ ತೆಗೀಗ ಎಲ್ಲ ಹಿಂಗೆ ಬಿಡ್ತಾರೆ ಅಲ್ಲಿ ಬಾಡಿ ಅಲ್ಲಿರ್ತದೆ ಇಲ್ಲಿ ತೆಗೆದು ಬಿಡ್ತಾರೆ ಏನೂ ಕಾಣಿಸಲ್ಲ ಅಲ್ಲಿ ಏನೋ ಒಂದು 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 ಕಡ್ಡಿನ ಕೋಲೋ ಕಲ್ಕೊಂಡು ಕಲ್ಬಿದ್ದಂಗೆ ಇದ್ದಿರ್ತದೆ ನಾ ಒಂಥರ ಪ್ರೊಫೆಷನಲ್ ಆಗಿರಬೇಕಲ್ಲ ನಾವು ಅದು ನಾನು ಎಕ್ಸ್ಪೆಕ್ಟ್ ಮಾಡುವಂಥದ್ದು ಅಂಥವೇನು ಎತ್ತಾಕಿದ್ರು ನಾನು ನೋಡ್ಬಿಟ್ಟು ಬೇಜಾರಾಯಿತು ಓಹೋ ಇಲ್ಲಿ ನಾವು ನೋಡಿಕೊಂಡು ಕೂತ್ಕೊಂಡ್ರೆ ಇಲ್ಲೇನು ಆಗಲ್ಲ ಕಣೇ ಅಂತ ಅವನ್ನೇ ಮಾತಾಡ್ಸೋಕೆ ಕೂತ್ಕೊಂಡೆ ನಾನು ಆಯ್ತಪ್ಪ ಇನ್ನೇನಾದರೂ ಇನ್ನು ಬೇರೆ ಇನ್ನೇನಾದರೂ ಇದೆಯಾ ಅಂತ ಎಲ್ಲ ಕಡೆ ಕೇಳ್ಕೊಂಡು ಬಂದ್ವಿ ಅಪ್ಪ ಈಗ ಮಾಗಡಿಗೆ ಹೋಗ್ತೀನಿ ನಾನು ನೆಕ್ಸ್ಟು ಎಲ್ಲ ಸ್ಟೇಷನ್ಗಳು ನಾವೇ ಹೋಗ್ತಾ ಇದ್ದೀವಿ ಪಾಪ ಅವ್ರು ಹುಡುಗಿ ಮಿಸ್ ಆಗಿ ಹೋಗ್ಬಿಟ್ಟಿದ್ದಾಳೆ ನೋಡಿ ಇವ್ರ ಮಗಳೇ ಹೇಳಿದೆ ಲೋಗನಾಥನ ಇವ್ರ ಮಗಳೇ ಆಗಿರೋದು ಹುಡುಕ್ತಾ ಇದ್ದೀವಿ ಅಂತ ಅಂದ್ಬಿಟ್ಟಾದಮೇಲೆ ಸರ್ ವ್ಯಾನಿಟಿ ಗ್ಯಾನಿಟಿ ಬ್ಯಾಗ್ ಏನಾದರೂ ಇತ್ತ ಸರ್ ಏನಾದ್ರೂ ಇಟ್ಕೊಂಡಿದ್ಯಾ ಸರ್ ಹೌದೌದು ವ್ಯಾನಿಟಿ ಬ್ಯಾಗು ಅವಳೆಲ್ಲ ಕ್ಯಾ ಇದ್ದಾಗ ಇತ್ತು ಏನಾದ್ರೂ ನಿಮಗೆ ಐಡಿಯಾ ಇದೆಯಾ ಸರ್ ಒಂದು ಹಸಿರು ಕಲ್ಲರ್ದು ಹೊಸಾದೊಂದು ತಗೊಂಡಿದ್ಲು ಅವಳು ತಂದಿದ್ದು ನೋಡಿದ್ದೇನೆ ಹಾಕೊಂಡು ಹೋಗ್ತಾ ಇರುವಂಥದ್ದನ್ನ ಮತ್ತು ಟೇಬಲ್ ಮೇಲೆ ಇಟ್ಟ ತಕ್ಷಣವೇ ಗೊತ್ತಾಗು ನಮ್ಮ ಸಾರ್ ಇರೋದು ಸುವರ್ಣಂದು ಸರ್ ವ್ಯಾನಿಟಿ ಬ್ಯಾಗು ತಂದಿಟ್ಟ ಅವನಲ್ಲಿ ತಂದಿಟ್ಟ ಅದ್ರ ಮೇಲೆ ಅದರೊಳಗಡೆ ನೋಡಿದ್ರೆ ಒಂದು ನೈಲ್ ಪಾಲಿ ಲಿಪ್ಸ್ಟಿಕ್ ಇದೆ ಚಿಕ್ಕದೊಂದು ಕರಡಿಗೆ ಓಪನ್ ಅದೊಂದಿದೆ ಒಂದು ಎರಡು ಮೂರು ಇವು ಪೇಪರ್ ಇದೆ ಆಮೇಲೆ ಅದ್ರೊಳಗಡೆ ಲೆಕ್ಕ ಹಾಕೊಳ್ಳಿ ಕರ್ಚೀಫ್ ಇದೆ ಖರ್ಚಿಫು ಹೆಂಗಿತ್ತು ಹಂಗೆ ದುರಂತ ನಮ್ಮದು ಪೊಲೀಸ್ದು ಅಂದ್ರೆ ಆ ಕರ್ಚಿಫ್ ಮಟ್ಚಿಟ್ಟಂಗೆ ಇದೆ ಮಟ್ ಹಿಂಗೆ ಓಪನ್ ಆ ಖರ್ಚಿಫ್ನ ಅದ್ರಲ್ಲಿ ಸುವರ್ಣ ಅಂತ ಅವಳೇ ಡಾರ್ನಿಂಗ್ ಮಾಡಿರುವಂತದ್ದು ಇದೆ ಗೊತ್ತಾಗಿರೋದು ಅದ್ರಲ್ಲಿ ಬರ್ದವಳೆ ಅವಳು ಯಾವುದೇ ಬಟ್ಟೆ ತೊಗೊಂಡ್ರು ಯಾವುದೇ ಏನೇ ತೊಗೊಂಡ್ರು ಅವಳು ಡಾರ್ನಿಂಗ್ ಎಕ್ಸ್ಪರ್ಟ್ ಅಂತ ಅವಳು ಈಗ ಚಕ 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 ಮಾಡ್ಕೊಬಿಡ್ಳು ಅಂತ ಅವಳು ಅದು ಅದ್ರಲ್ಲಿ ಅದರಲ್ಲಿ ಸುವರ್ಣ ಅಂತ ಅನ್ನುವಂಥದ್ದು ಅವನಿಗೆ ಅದು ನೋಡಿದ ತಕ್ಷಣವೇ ಗಾಬರಿನೂ ಆಯಿತು ಮತ್ತು ಏನಪ್ಪಾ ಇದು ಹಿಂಗೆ ಈ ಥರ ಏನಾಗೋಗ್ಬಿಟ್ಟಿದೆ ಅಂತ ಆಮೇಲೆ ಹೌದು ಸರ್ ಅಂತ ಆಯಿತು ಎತ್ಕೊಂಡ್ವಿ ನೋಡಿದ್ವಿ ನೋಡಾದ ಮೇಲೆ ಹೌದು ಏನಿದು ಸರ್ ಇದೊಂದು ಬ್ಯಾಗ್ ಸಿಕ್ಕಿದೆ ಸರ್ ಬ್ಯಾಗ್ ಸಿಕ್ತು ಸರ್ ಓಕೆ ಯಾರೋ ಇಲ್ಲಿ ರೋಡ್ ಪಕ್ಕ ಬಿದ್ದಿತ್ತು ಅಂತ ತಂದು ಕೊಟ್ಟಿದ್ರೆ ಸರ್ ಹಂಗೆ ಇಟ್ಟಿದೆ ಸರ್ ಅಂತ ಅಂದ್ಬಿಟ್ಟು ಹೌದಾ ನಮಗೆ ನನಗೆ ಡೌಟ್ ಬಂತು ಎಲ್ಲಿಂದ ಯಾರು ತಂದು ಕೊಟ್ಟರು ಎಲ್ಲಿಂದ ಯಾವತ್ತು ಇದೊಂದು ಒಂದು ಮೂರ್ನಾಲ್ಕು ದಿವಸದಿಂದ ಏನು ತಂದು ಕೊಟ್ಟರು ಸರ್ ಇದನ್ನ ಹಾಗೆ ಒಳಗೆ ಇಟ್ಟಿದೆ ಸರ್ ನಾನು ಅಂತ ರೀ ಹೌದು ರೀ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ದೇನು ರೀ ಎಲ್ಲಾದರೂ ಮಗು ಅವ್ಳಿಗೆ ಅದ ಇಲ್ಲ ಸರ್ ಅದ್ರ ಬಗ್ಗೆ ಏನೂ ಇಲ್ಲ ನಾನು ಅಂತ ನಾವು ಅಲ್ಲಿಂದ ಮಾಗಡಿಗೆ ಹೋದ್ವಿ ಅಲ್ಲಿಂದ ಏನಾಯಿತು ಇಲ್ಲೇನು ಇಷ್ಟು ಸಿಕ್ತಲ್ಲ ಇಲ್ಲೇನು ಇರ್ತದೆ ಅಂತ ಹೇಳ್ಬಿಟ್ಟು ಮಾಗಡಿಗೆ ಹೋದವು ಯಾಕೆಂದರೆ ಇಲ್ಲೇನು ಡಾಕ್ಯುಮೆಂಟೇಷನ್ ಮಾಡೋಕ್ಕೋಗಲ್ವಲ್ಲ ಅಲ್ಲಿಗೆ ಹೋದ್ವಿ ಅಲ್ಲಿಗೆ ಹೋದರೆ ದೇ ಕೆಪ್ಟ್ ಅರೌಂಡ್ ಅಬೌಟ್ ಸಿಕ್ಸ್ ಡೇ ಸೆವೆನ್ ಡೇಸ್ ಇಟ್ಟಿದ್ದಾರೆ ಬಾಡಿನ ಬಾಡಿನ ಓ ಹೋ ಸರ್ ಶೀಸ್ ಡೆಡ್ ಡೆಡ್ ಸೆವೆನ್ ಡೇಸ್ ಇಟ್ಟಿದ್ದಾರೆ ಆಮೇಲೆ ಇದಕ್ಕೆ ಪೋಸ್ಟ್ ಮಾರ್ಟಮ್ ಮಾಡಿಬಿಟ್ಟು ಇದು ಮಾಡಿದ್ದಾರೆ ಏನೇನೋ ಮಾಡಿದ್ದಾರೆ ಸಣ್ಣ ಪುಟ್ಟ ಎಲ್ಲ ಕೆಲಸ ಮಾಡವ್ರೆ ಲೋಕಲ್ ಪೇಪರ್ಗೆ ಅವ್ರು ಏನೇನು ಏನೇನೆಲ್ಲ ಮಾಡಬೇಕೋ ಅದೆಲ್ಲ ಮಾಡವ್ರೆ ಆಮೇಲೆ ಸಂಜೆ ಸಂಜೆವಾಣಿನಲ್ಲಿ ಹಾಕವ್ರೆ ಯಾವುದೋ ಒಂದು ಇದು ಈಗ ಏನುಬಿಟ್ಟು ಅಂತ ಅಂತ ಹಾಕಿರುವಂಥದ್ದು ನಾವು ಎಸ್ ಸಿ ಆರ್ ಬಿನಲ್ಲಿ ನಲ್ಲಿ ನಾವು ಇದನ್ನು ತಗೊಂಡಿದ್ದೋ ಅಂದರೆ ಇಪ್ಪತ್ನಾಲ್ಕು ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತು ವರ್ಷದಿಂದ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವರೆಗೆ ಯಾರಾದ್ರೂ ತೀರ್ಕೊಬಿಟ್ಟಿದ್ರೆ ಆ ಥರದವರು ಅಂತ ಅಂದ್ಬಿಟ್ಟು ಅಂತ ಅವರು ಮಾಡಿಸಿದಾರಲ್ಲ ಪಾಂಪ್ಲೇಟು ಅದು ಮಾಡಿಸೋರಲ್ಲ ಅದು ಆ ಪಾಂಪ್ಲೆಟ್ ನೀವು ನನ್ನ ಹತ್ರ ನನ್ನ ನನ್ನ ಫೈಲಲ್ಲಿದೆ ನೀವು ಕಂಡುಹಿಡಿಕ್ ಆಗೋದಿಲ್ಲ ಅವಳ ಫೋಟೋ ತೆಗೆದಿರ್ತಕ್ಕಂಥ ಬ್ಲ್ಯಾಕ್ ಆ್ಯಂಡ್ ವೈಟ್ ಪಿಕ್ಚರ್ ಇದೆಯಲ್ಲ ಯಾರ ಕೈಲೂ ಕಂಡುಹಿಡಿಕ್ ಆಗೋದಿಲ್ಲ ಅದನ್ನು ಅಲ್ಲಿ ಹ್ಯಾತಕವನೇ ಓಕೆ ಎಲ್ಲಿ ಇಲ್ಲಿ ನೀವು ಹೋಗಿದ್ರಲ್ಲ ಅಲ್ಲಿ ತವರೇಕೆರೆ ಪೊಲೀಸ್ ಔಟ್ ಪೋಸ್ಟ್ ಅಲ್ಲಿ ಅದು ಒಂದು ಇದೆ ಅದು ಗೊತ್ತೇ ಆಗಿಲ್ಲ ಗೊತ್ತೇ ಇಲ್ಲ ನಮಗೆ ಓಕೆ ಆಮೇಲೆ ಅದು ನೀವು ಈಗ ಏನೋ ಒಂದು ಎಸ್ ಸಿ ಆರ್ ಬಿ ಅಂತ ಏನೋ ಹೇಳಿದ್ರಲ್ಲ ಸರ್ ನೀವು ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂತ ಎನ್ ಸಿ ಅದು ನಮ್ದು ಎಲ್ಲ ಆ ಥರ ಡೇಟಾ ಅಲ್ಲಿ ಹೋಗ್ತಿದ್ದ ಥರ ಮಿಸ್ಸಿಂಗು ಇದೆಲ್ಲ ಅದು ಹೋಗಿತ್ತ ಸರ್ ಅಲ್ಲಿಗೂ ಅಲ್ಲಿ ಬಂದಿತ್ತು ಅದು ಬಟ್ ನಿಮ್ಮ ಪೊಲೀಸ್ ಹೋಗಿದ್ರಲ್ಲ ಅಲ್ಲಿ ಅಲ್ಲ ಅಲ್ಲಿ ಹೋದ್ರು ಕೂತ್ಕೊಂಡು ಬರ್ಕೋ ಬರ್ಬೇಕಲ್ಲ ಎಲ್ಲಾನು ಡೀಟೇಲ್ ಆಗಿ ಎಲ್ಲ ತಗೊಂಡು ಬರ್ಬೇಕಲ್ಲ ಈ ಥರದ ಎಲ್ಲಾನು ಅಲ್ಲಿಗೆ ಹೋದಾಗ ಅಲ್ಲಿ ವೆಯ್ಟ್ ಮಾಡಬೇಕು ಪೂರ್ತಿ ಎಲ್ಲಾನು ಕೊಡಿ ಅಂತ ಆಮೇಲೆ ನಾವು ಇಪ್ಪತ್ನಾಲ್ಕು ವರ್ಷ ನಥಿಂಗ್ ಡೂಯಿಂಗ್ ಎಲ್ಲ ಥರದವ್ರು ನಾವು ಅಲ್ಲಿ ಇಪ್ಪತ್ನಾಲ್ಕು ವರ್ಷ ಅಂತ ಬರ್ದಿರ್ತಾರಾ ಇಲ್ಲ ಗೊತ್ತಿರಲ್ವ ಈ ಒಂದು ಇಪ್ಪತ್ತು ವರ್ಷದಿಂದ ಈ ಮೂವತ್ತು ವರ್ಷ ಅಂತ ಬರ್ದು ಬಿಟ್ಟಿರ್ತಾರೆ ಇವ್ನು ಬರೀ ಇಪ್ಪತ್ನಾಲ್ಕು ವರ್ಷ ಓಡ್ಬಿಟ್ರೆ ಎಲ್ಲಿ ಸಿಗ್ತಾರೆ ಹಂಗ ಹುಡ್ಕೋಕ್ಕಾಗಲ್ಲ ಅದು ನಾವು ಬರೆದಿರೂ ಒಂದು 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 ಬರ್ದಿರ್ತಾನವನು ಎಫ್ ಐ ನಲ್ಲಿ ಸ್ಟೇಜ್ ಇರ್ಬೋದು ಅಂತ ಇವ್ರು ಕರೆಕ್ಟಾಗಿ ಇಪ್ಪತ್ನಾಲ್ಕು ವರ್ಷ ಅಂತ ಕೊಟ್ಟಿರ್ತಾರೆ ಅಂದರೆ ಅಪ್ಲಿಕೇಶನ್ ಆಫ್ ಮೈಂಡ್ ಬೇಕಲ್ವ ಪತ್ತೆ ಮಾಡ್ತಕ್ಕಂಥ ಒಂದು ಮನೋಪ್ರವೃತ್ತಿ ಬೆಳೆಸ್ಕೊಂಡಿರ್ಬೇಕಲ್ಲ ಅಲ್ಲಿ ಹೋದವನು ನಾನು ಇನ್ನೇನು ಮಾಡ್ಬೋದು ಇದು ಬಿಟ್ಟು ಇದಿಲ್ಲ ಅಂದರೆ ಇನ್ನೇನು ಮಾಡ್ಬೋದು ಅನ್ನುವಂಥದ್ದು ಅದಿದ್ದಾಗ ಮಾತ್ರನೇ ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ತದೆ ತನಿಖೆಯಲ್ಲಿ ಆಮೇಲೆ ಸರಿ ಆಯಿತು ಅಲ್ಲಿಗೆ ಹೋದ್ವಿ ಹೋದ ತಕ್ಷಣವೇ ಅವಳು ಅರ್ಲಿ ತರ್ಟಿ ಫಸ್ಟ್ ಅರ್ಲಿ ಮಾರ್ನಿಂಗು ಅರೌಂಡೇ ಅಲ್ಲಿ ಓದ್ ದಾರಿ ಹೋಕರಿಗೆ ಒಂದು ರಸ್ತೆ ಹತ್ರ ಬಿದ್ದಿರ್ತಕ್ಕಂಥದ್ದು ಬಾಡಿ ಅಲ್ಲಿ ಗೊತ್ತಾಗಿ ಅದು ಕೇಸಾಗಿ ಪೋಸ್ಟ್ ಮಾರ್ಟಮ್ ಆಗಿ ಎಲ್ಲ ಆಗಿ ಐದ ಐದಾರು ದಿವಸ ಇಟ್ಕೊಂಡು ಆಮೇಲೆ ದಫನ್ ಮಾಡಿ ಇದು ಮಾಡ್ಬಿಟ್ಟಿದ್ದಾರೆ ಓಹೋ ಆಮೇಲೆ ಅವಳು ಬಟ್ಟೆಗಳು ಎಲ್ಲನೂ ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ಅವಳದ ಪೂರ್ತಿ ಕಂಪ್ಲೀಟು ಲೋಕನಾಥನ್ ಅದನ್ನೆಲ್ಲ ನೋಡಿದ್ರು ಕನ್ಫರ್ಮ್ ಆಯ್ತು ಇನ್ನೇನು ಇದು ಇವಳ್ದೆ ಅಂತ ಅಂದ್ಬಿಟ್ಟು ಬಟ್ಟೆಗಳಿತ್ತು ಆಮೇಲೆ ಇವಳು ಬ್ಯಾಗ್ ಸಿಕ್ತು ಮತ್ತೆ ಇದೆಲ್ಲ ಸಿಕ್ತು ಅಲ್ಲಿಗೆ ಅವಳು ಸತ್ತಿದ್ದಾಳೆ ಅನ್ನುವಂಥದ್ದು ಕನ್ಫರ್ಮ್ ಆಯ್ತು ಅಲ್ಲಿ ಆಮೇಲೆ ಲೋಕನಾಥನ್ ಅವ್ರಿಗೆ ಟೋಟಲಿ ಶಾಕ್ ಆ ಮನುಷ್ಯ ಮಾತಾಡೋ ಪರಿಸ್ಥಿತಿ ಇಲ್ಲ ನಾನು ಆ ಕಡೆಯಿಂದ ನಾನು ಗಾಡಿ ಓಡಿಸ್ಕೊಂಡೆ ಕೈಲಿ ಓಡಿಸೋಕೆ ಹೋಗ್ಬಿಡ್ತು ಹೋಗ್ಬಿಡ್ತು ಮನುಷ್ಯ ಬರಿ ಅಳುವುದೇ ಆಗ್ಬಿಡ್ತಾ ಮನುಷ್ಯ ಯಾಕೆ ಹಿಂಗ ಆಗ್ಬಿಟ್ಟೈತೆ ಏಕ ಹಿಂಗೆ ಯಾಕೆ ಈ ತರ ಆಯ್ತು ಅವಳಿಗೆ ಏನ್ಬಿಟ್ಟು ಅಂತ ಆಮೇಲೆ ಸರಿ ಅನ್ಬಿಟ್ಟು ನಾನು ಸಮಾಧಾನ ಮಾಡ್ಕೊಂಡು ಎಸ್ ಮರ್ಡರ್ ಆಗೋಗ್ಬಿಟ್ಟಿದೆ ಈಗ ಪತ್ತೆ ಆಯಿತು ಅವ್ರಿಗೆ ಯಾರಿಗೆ ಪತ್ತೆ ಆಯಿತು ಪೋಸ್ಟ್ ಮಾರ್ಟಮ್ ಅಲ್ಲಿ ಏನು ಗೊತ್ತಾಗಿತ್ತು ಸರ್ ಅದು ಸಾರಿ ಏನು ನಾನು ಕೇಳೋದು ಪೋಸ್ಟ್ ಮಾರ್ಟಮ್ ಮಾಡಿದ್ರಲ್ಲ ಅಲ್ಲಿ ಮರ್ಡ್ರೆ ಮರ್ಡರ್ ಅಂತ ಮರ್ಡ್ರೆ ಇಲ್ಲಿಗೆ ಸ್ಟ್ಯಾಬ್ ಆಗಿದ್ದುದು ಓ ಹೌದಾ ಈ ಮೇನ್ ಜುಗುಲಾರ್ ವೈನ್ ಇದೆ ನೋಡಿ ಇಲ್ಲಿ ಚುಚ್ಚುಬಿಟ್ಟ ತಕ್ಷಣನೇ ಸತ್ತ ಇಲ್ಲಿಗೆ ಏಟ್ ಬಿದ್ದಿರೋದು ಜುಗುಲಾರ್ ವೈನ್ಗೆ ಅದು ಬೇರೆ ಇನ್ನೇನು ಜಾಸ್ತಿ ಇಲ್ಲ ಏಟು ಇಲ್ಲಿ ಒಂದೇ ಒಂದ್ ಕಡೆ ಜುಗುಲಾರ್ ವೈನ್ ಕಟ್ಟಾಕ್ಬಿಟ್ಟಿದೆ ಪೂರ್ತಿ ಅದ್ಯಾ ಆಮೇಲೆ ಹೇಳ್ತೀನಿ ಅದು ತನಿಖೆನೆಲ್ಲ ಹೆಂಗಾಯ್ತದ ಅಂದ್ಬಿಟ್ಟು ಅಂತ ಆಮೇಲೆ ನಾವು ಅಲ್ಲಿಂದ ನಾವು ಗಾಡಿ ನಾನು ಓಡಿಸ್ಕೊಂಡು ಬಂದೆ ಅವ್ರಿಗೆ ಗೊತ್ತಾಯ್ತು ಇಂಥ ಅವರು ಒಬ್ಳು ಅವ್ಳು ಸಿಕ್ಕವಳು ಇಂಥ ಒಬ್ಳು ಅನ್ನೋದು ಗೊತ್ತಾಯಿತು ಈಗ ತನಿಖೆ ಪ್ರಾರಂಭ ಮಾಡಬೇಕಲ್ಲ ಅವರು ಮರಡು ಕೇಸ್ ಆಗಿದೆ ಮಾಗಡಿ ಅವರು ಮಾಗಡಿ ಅವರು ಕೇಸ್ ಪತ್ತೆ ಮಾಡಬೇಕಲ್ಲ ಹೌದು ಅದನ್ನು ಆಮೇಲೆ ನಾನು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ನೋಡಪ್ಪ ಈ ಥರ ಇದೆ ಇದು ಕೇಸ್ ಇದು ಈ ಥರ ಆಗಿದೆ ಇವರು ಇವರ ಕಝಿನ್ ಎಮ್ಮ ಹುಡುಗಿ ಇವ್ರ ಮನೆಗೆ ಬಂದು ಈಗ ಟೆಂಪ್ರವರಿ ಈ ಥರ ಒಂದು ಕೇ ಇದ್ರಲ್ಲಿ ಸೇರ್ಕೊಂಡಿದ್ಲು ನಮ್ಮಲ್ಲಿ ಮಿಸ್ಸಿಂಗ್ ಕೇಸ್ ಆಗಿದೆ ಅಂದ್ಬಿಟ್ಟು ಆಯಿತು ನಮ್ಮಲ್ಲಿ ಮಿಸ್ಸಿಂಗ್ ಕೇಸ್ ಇತ್ತು ಅವರಲ್ಲಿ ಮರ್ಡ್ರಿತ್ತು ಸರಿ ಸರಿ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಅವ್ರು ಸುಮ್ಮ ಅವರು ಅವ್ರು ಬೇರೆ ಏನು ಮಾಡ್ತಾಯಿದ್ರು ಅದು ಹಾಗೇ ಮಾಡ್ತಾಯಿರ್ತಾರೆ ನಾನು ಹೇಳಿದೆ ಈಗೆಲ್ಲ ಇದೆ ಅಂತ ಅಂದ್ಬಿಟ್ಟು ಮರ್ಡರ್ ಕೇಸಲ್ಲಿ ಮರ್ಡರ್ ಕೇಸ್ ಇದರಲ್ಲಿ ಅವರು ನಾನು ನಾನು ಇದನ್ನು ಪತ್ತೆ ಮಾಡಾದರೂ ಕೊಡೋಣ ಅಕಸ್ಮಾತ್ ಅವ್ರ ಕೈಲಿ ಪತ್ತೆ ಮಾಡಲಿಲ್ಲ ಅಂದರೆ ಅಂಥೇಳಿ ನಾನು ಅದರೊಳಗಡೆ ಹೋಗಿ ಪ್ರಾರಂಭ ಮಾಡಿದಾಗ ಏನು ಮಾಡೋದು ಎಂಥದ್ದು ಆಮೇಲೆ ಆ ಒಂದು ವ್ಯಾನಿಟಿ ಇತ್ತು ನೋಡಿ ಅದರೊಳಗಡೆ ಒಂದು ಒಂದು ಚೀಟಿಲಿ ಬರೆದಿರುವಂಥ ಚೀಟಿ ಬರ್ದಿರಲಿಲ್ಲ ಒಂದು ಈ ಕಾಲಮ್ಗಳು ಈಗ ರೂಲ್ ರೂಲ್ ಆಗ್ತಂಗಿತ್ತು ಮೇಲ್ಗಡೆ ಮೇಲುಗಡೆ ಒಂದು ಉಲನ್ ಹೌಸ್ತು ಉಲನ್ ಉಲನ್ ಬರುತ್ತೆ ನೋಡಿ ಮಾಡ್ತಾರಲ್ಲ ಅಂಗಡಿ ಅದರದ್ದು ಒಂದು ಅಡ್ರೆಸ್ ಇತ್ತು ಗಾಂಧಿನಗರದ್ದು ನಮ್ಮ ಬರ್ಮಾ ಬಜಾರ್ ಬರುತ್ತೆ ನೋಡಿ ಹೌದು ಬರ್ಮಾ ಬಜಾರ್ ಎದುರುಗಡೆ ಎದುರುಗಡೆ ಒಂದು ಉಲನ್ ಹೌಸ್ ಇದೆ ನಮ್ಮ ಉಪ್ಪಾರ್ಪೇಟೆ ಒಳಗಡೆ ಆ ಒಂದು ಟ್ರಯಂಗಲರ್ ಒಂದು ಪೀಸ್ ಇದೆ ಬರ್ಮಾ ಬಜಾರ್ ಎದುರುಗಡೆ ಆ ಒಂದು ಗೊತ್ತಿರ್ಬೇಕು ನಿಮ್ಗೆ ಸುಖ ಸಾಗರ್ ಬರ್ತೀವಲ್ಲ ಅಲ್ಲಿ ನೋಡಿ ಎದುರುಗಡೆ ಇದೆ ಉಲಾನ್ ಹೌಸ್ ಅಲ್ಲಿ ಆ ಉಲನ್ ಹೌಸ್ ಒಳಗಡೆ ಈ ಒಂದು ಕ್ಯಾಪು ಮತ್ತೆ ಇದನ್ನ ತಗೋತಾರ ನೋಡಿ ಕಿವಿಗಾಕೋತಾರೆ ಪಟ್ಟಿ ತರ ಚಳಿಗೆ ಆ ತರದ್ದು ತಗೊಂಡಿದೆ ರೆಸಿಪ್ಟು ರೆಸಿಪ್ಟು ಓಕೆ ಓಕೆ ಹಾಂ ಹಾಂ ಅದು ಒಂದು ತಗೊಂಡಿರುವಂಥದ್ದು ಆಮೇಲೆ ಸರಿ ನಾನು ಯಾರು ಬಂದು ತೊಗೊಂಡ್ರು ಇದನ್ನು ಯಾವಾಗ ತೊಗೊಂಡು ನೀವು ಟೂ ಡೇಸ್ಗೆ ಮೊದಲು ತೊಗೊಂಡಿರೋದು ಅದು ಓಕೆ ಟ್ವೆಂಟಿ ಇಪ್ಪತ್ತೆಂಟನೇ ತಾರೀಕು ತೊಗೊಂಡಿದ್ದಾರೆ ಅದನ್ನ ಸರ್ ಇಪ್ ಅಂದರೆ ಆಯಿತು ಇಪ್ಪತ್ತೆಂಟಕ್ಕೆ ಇಲ್ಲಿ ಬಂದು ಅಂದರೆ ಫಾರ್ಮಸಿಟಿ ಕಂಪ್ನಿಗೆ ಹೋಗ್ಬೇಕು ಅಲ್ಲೆಲ್ಲ ಮಾ ಅವಾಗೆಲ್ಲ ಎಂಟ್ರಿ ಮಾಡಬೇಕು ಕಾರ್ಡು ಕಾರ್ಡ್ ಪಂಚ್ ಮಾಡಬೇಕಾಗೆಲ್ಲ ಅವಾಗ ಬೇರೆ ಏನೂ ಇರಲಿಲ್ಲ ಎಲ್ಲ ಪಂಚಿಂಗ್ ಸಿಸ್ಟಮು ಇನ್ನೂ ಯಾವುದೇ ಎಲೆಕ್ಟ್ರಾನಿಕ್ ಸಿಸ್ಟಮ್ ಬಂದಿರಲಿಲ್ಲ ಅಟೆಂಡೆನ್ಸು ಮತ್ತು ಇದೆಲ್ಲ ಅಲ್ಲೂ ಅದ್ವಿ ಬೆಳಿಗ್ಗೆ ಇಪ್ಪತ್ತೆಂಟಕ್ಕೆ ಹೋಗಿದ್ದಾಳೆ ಇಪ್ಪತ್ತೆಂಟಕ್ಕೆ ಕೆಲಸ ಮುಗಿಸ್ಕೊಂಡು ಬಂದಾಳೆ ಕರೆಕ್ಟಾಗೂ ಪಂಚಿಂಗ್ ಆಗಿದೆ ಅಂದರೆ ಎಷ್ಟು ಗಂಟೆಗೆ ಅವಳು ಇಲ್ಲ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕಾದಾಗ ತಗೋಬೇಕು ಅಷ್ಟೊತ್ತಿಗೆ ಓಪನ್ ಆಗಿರೋದಿಲ್ಲ ಅಂಗಡಿ